ನಮಸ್ತೆ ನಮಸ್ತೆ ಸರ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಬೇಡ ಸರ್, ನಿಮ್ಮ ಹತ್ರ ಮಾತಾಡ್ಬೇಕು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ತಾಯಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದ ಸರ್. ಬೆಂಗಳೂರು? ಏನು ಮಾಡ್ಕೊಂಡಿರೋದು? ನಾನು ಹೌಸ್ ವೈಫ್ ಸರ್. ಹೌಸ್ ವೈಫ್. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ದೀರಾ ತಾಯಿ? ಇನ್ನು 6 ಮಂತ್ಸ್ಯಿಂದನೂ ನೋಡ್ತಾ ಇದ್ದೀನಿ ಸರ್ ನಾನು. ನನಗೆ ತುಂಬ ಇಷ್ಟ. ನನಗೆ ಬೇಜಾರಾದಾಗ ನಾನು ನಿಮ್ಮ ಪ್ರೋಗ್ರಾಮ್ ನೋಡ್ತೀನಿ. ನನ್ ಏನೇ ಮನ್ಸಕ್ಕೆ ಏನೋ ಒಂದು ನೋವು ಆದ್ರೂ ಖುಷಿ ಆದ್ರೂ ಅದಕ್ಕೂ ಅದನ್ನ ಕೇಳ್ಬೇಕು, ಚಾನಲ್ ಓಪನ್ ಮಾಡ್ಬೇಕು, ಕೇಳ್ಬೇಕಂತ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಕೇಳೋದಷ್ಟೇ ಇಲ್ಲ, ಯಾವುದೋ ಒಂದು ರೀತಿಯಲ್ಲಿ ಒಂದು ಚಿಕ್ಕ ಜ್ಞಾನವನ್ನು ನಿಮ್ಮ ಬದುಕಿಗೆ ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದ್ರೆ ಆ ಬದಲಾವಣೆ ಅವತ್ತಿನಿಂದಲೇ ನಿಮಗೆ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ಈಗ ನಮ್ಮ ಮನಸ್ಸು ನಮ್ಮ ಕಿವಿಯಲ್ಲಿ ಕೇಳುವ ಎಲ್ಲ ಒಳ್ಳೆಯ ವಿಚಾರಗಳನ್ನು ಇಷ್ಟೊತ್ತಿಗೆ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ರೆ ನಾವು ಮಹಾತ್ಮರಾಗ್ಬಿಡ್ತಾ ಇದ್ದು. ಅದು ಏನೂ ಗೊತ್ತಿಲ್ಲ, ಮನುಷ್ಯ ಬಹಳಷ್ಟು ಒಳ್ಳೆಯದನ್ನು ಕೇಳ್ತಾನೆ, ಬಟ್ ಅಳವಡಿಸ್ಕೊಳ್ಳೋ ವಿಚಾರ ಬಂದಾಗ ಬಹಳ ಬಡ ವಿದ್ಯಾರ್ಥಿ ಅವನು. ಯಾಕಂದರೆ ಲಾಭ ನಷ್ಟ ಅವ್ರಿಗಿಂತ ಚೆನ್ನಾಗಿರಬೇಕು ಅಥವಾ ನಾನು ಹಿಂಗಾದೆ, ಈ ಲೆಕ್ಕಾಚಾರದಲ್ಲೇ ಯಾವುದು ಬೇಕು ಯಾವುದು ಬೇಡ, ಹೌದಲ್ವಾ, ನನ್ನ ಕಿವಿಗೆ ಇದು ಬಿದ್ದಿತ್ತು ಯಾಕೆ ನಾನು ಅಳವಡಿಸ್ಕೊಳ್ಳಿಲ್ಲ ಅಂತ ಯಾವತ್ತೂ ಒಂಟಿಯಾಗಿ ಕತ್ಲೆ ಮನೆಯಲ್ಲಿ ಕೂತು ಅವನೇ ಯೋಚನೆ ಮಾಡೋ ದಿನ ಬರೋವರೆಗೂ ಅವನು ಅದನ್ನು ಯೋಚನೆ ಮಾಡಿರೋದಿಲ್ಲ. ಅಂದರೆ ಏನಂದರೆ, ಒಂದು ಹೊಡೆತ ಬೀಳೋವರೆಗೂ ಮನುಷ್ಯ ಅದನ್ನು ಕಲಿಯ ಬುಡಕು ಬೆಂಕಿ ಬಿದ್ದ ಆಗಲೇ ತಾನು ಅದನ್ನು ಸರಿ ಮಾಡಿಕೊಳ್ಳೋ ಪ್ರಯತ್ನ ಮಾಡೋದಕ್ಕಿಂತ ಬೆಂಕಿ ಬೀಳದ ಹಾಗೆ ಮುಂಜಾಗ್ರತೆ ತೆಗೆದುಕೊಳ್ಳೋದಕ್ಕೆ ಜ್ಞಾನ ಎಂದಿಗೂ ಸಹಾಯ ಮಾಡುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಮಳೆ ಬಂದಾಗ ಹೆಂಚು ಸೋರ್ತಾ ಇದೆ ಅನ್ನೋದಕ್ಕಿಂತ ಯಾವತ್ತೂ ಒಂದು ಸೋರಿದ್ದನ್ನು ನೋಡಿದ್ದೀವಿ ಮತ್ತು ಹಂಗೆ ಸೋರ್ದಂಗೆ ಏನು ಮಾಡ್ಬೋದು ಅಂತ ಮಳೆ ಬರುವ ಮುಂಚೆ ಯೋಚನೆ ಮಾಡಬೇಕು ಹೊರತು ಮಳೆ ಬರಬೇಕಾದ್ರೆ ನಾವು ಕೊಡೆ ಇಟ್ಕೊಂಡು ಹೆಂಚು ಸರಿ ಮಾಡೋದು ಮೂರ್ಖತನ. ಇರಲಿ ಅಮ್ಮ, ಹೇಳ್ತಾಯಿ. ಇದು ಸರ್, ನಾನು ಹುಟ್ಟಕ್ ಮುಂಚೆನೆ ನಮ್ ತಂದೆ ತೀರ್ಕೊಬಿಟ್ರು. ಮತ್ತೆ ನಮ್ಮ ತಂದೆಯವರ ಅಣ್ಣ ಅವರು ನಮ್ಮ ಅಮ್ಮನ್ಗೆ ಫುಲ್ ನಂಬಿಸಿದ್ರು ನಾನ್ ಮದ್ವೆ ಮಾಡ್ಕೊಂಡ್. ಅವ್ರ ಮದ್ವೆ ಆಗಿ 3 ಜನ ಮಕ್ಕಳಿದ್ರು ಆಲ್ರೆಡಿ. ಓಕೆ. ನಮ್ಮಮ್ಮ ಅವ್ರಿಗೆ ಅವರು ನಾನ್ ಮದ್ವೆ ಮಾಡ್ಕೊಂತೀನಿ, ನೀನು ಇಲ್ಲಿಂದ ಹೋಗ್ಬೇಡ, ನಾನ್ ಬಾಳ್ ಕೊಡ್ತೀನಿ ಅಂತ ಹೇಳಿ ನಂಬಿಸಿ. ಯಾರನ್ನ? ನಮ್ಮಮ್ಮ ಅವ್ರನ್ನ ಸರ್. ಅಂದ್ರೆ ನಿನ್ನನ್ನು ಮದ್ವೆ ಆಗ್ತೀನಿ ಅಂತ? ಇಲ್ಲ, ನಮ್ಮಮ್ಮ ಅವ್ರನ್ನ, ನಮ್ ದೊಡ್ಡಪ್ಪ ಬಂದು. ನಮ್ ದೊಡ್ಡಪ್ಪ ಯಾವ ದೊಡ್ಡಪ್ಪ ಅಂದ್ರೆ ನಿಮ್ಮ ಅಪ್ಪ? ಅಣ್ಣ. ನಿಮ್ ತಂದೆಯವ್ರ ಅಣ್ಣ? ಅಂದ್ರೆ ಅವ್ರಿಗೆ ಮೂಲತಃ ಅತ್ತಿಗೆ ಆಗಬೇಕು. ಓಕೆ, ತಮ್ಮನ ಹೆಂಡತಿ. ಓಕೆ ಓಕೆ. ತಮ್ಮನ ಅಂದ್ರೆ ನಮ್ ತಂದೆಗೆ ಮೊದ್ಲೇ ಕ್ಯಾನ್ಸರ್ ಇತ್ತಂತೆ ಸರ್. ಗೊತ್ತೇ ಇದ್ದಿಲ್ಲ ಯಾರಿಗೂನು, ಬೇಕು ಅಂತಾನೆ ಮದ್ವೆ ಮಾಡಿದ್ರ ಇಲ್ಲ ಗೊತ್ತಿಲ್ಲ. ನಮ್ ತಂದೆ ಅವ್ರಿಗೆ ಮೊದ್ಲೇ ಕ್ಯಾನ್ಸರ್ ಇತ್ತಂತೆ. ಓಕೆ. ನಮ್ಮ ಅಕ್ಕ ಅವರು ಹುಟ್ಟಿದ ಮೇಲೆ ಸ್ವಲ್ಪ ನಮ್ ತಂದೆ ಅವ್ರಿಗೆ ಜಾಸ್ತಿ ಅದು ಅನಾರೋಗ್ಯ ಅನ್ನೋದು ಜಾಸ್ತಿ ಆಯ್ತು. ಏನೇ ಮಾಡಿದ್ರು ಉಳಿಸ್ಕೊಳಕ್ ಆಗಿಲ್ಲ ಸರ್. ಓಕೆ. ಆಮೇಲೆ ನಮ್ ತಂದೆ ಅವರು ಅಂದ್ರೆ ನಮ್ ತಂದೆ ಅವ್ರು ನಮ್ಮಮ್ಮ ಅವ್ರ ಮೊದಲನೇ ಅವ್ರ ಯಜಮಾನರು ತೀರ್ಕೊಂಡ್ರು. ಓಕೆ. ನಮ್ಮ ತಂದೆ ಬಂದು ನಾನ್ ಸತ್ತು ನಾನ್ ತೀರ್ಕೊಂಡಿರೋದೇ ನಮ್ ತಂದೆ ಅಂತ ನಾನ್ ತಿಳ್ಕೊಂಡಿದ್ದೀನಿ ಸರ್. ಗೊತ್ತಾದ್ರೆ ನಮ್ ತಂದೆ ಬಂದು ನಮ್ ದೊಡ್ಡಪ್ಪ ಅಂತೆ. ನಿಮ್ ತಂದೆ ಬಂದು ನಿಮ್ ದೊಡ್ಡಪ್ಪ ಅಂದ್ರೆ ಯಾವ ಅರ್ಥ ಅದು? ಅದು ಅದೇನೆ ಸರ್ ನಾನ್ ಹೇಳ್ತಾ ಇದೀನಿ. ಆದ್ರೆ ನಮ್ಮ ನಮ್ಮಅಮ್ಮ ಅವ್ರಿಗೆ ನಮ್ ದೊಡ್ಡಪ್ಪ ಅವರು ನಂಬಿಸಿದ್ರಂತೆ, ಫುಲ್ ನಂಬಿಸಿದ್ರಂತೆ, ನಾನು ನಿನ್ ಮದ್ವೆ ಮಾಡ್ಕೊಂತೀನಿ, ಅಂದ್ರೆ ನಿಮ್ಮ ತಾಯಿ ಮದುವೆ ಆದಾಗ ನೀವು ಹುಟ್ಟೋಕಿಂತ ಮುಂಚೆನೆ ನಿಮ್ ತಂದೆ ತೀರು ಹೋಗಿದ್ರ? ಓಕೆ ಓಕೆ ಓಕೆ. ಅಂದ್ರೆ ಹಾಗೆ ತೀರಿ ಹೋದ್ಮೇಲೆ ನೀವು ಹುಟ್ಟಿರೋದ್ರಿಂದ ಬಹುಶಃ ನಿಮ್ ತಂದೆ ನಿಮ್ ದೊಡ್ಡಪ್ಪ ಅನ್ನೋದು ನಿಮ್ ಭಾವನೆ. ದೊಡ್ಡಪ್ಪ ಅಂದ್ರೆ ಯಾವತ್ತು ನಾನು ನಮ್ ದೊಡ್ಡಪ್ಪನ ತಂದೆ ಅಂತ ನಾನು ತಿಳ್ಕೊಂಡಿದ್ದೆ ನಾನು ಸ್ವೀಕರಿಸಿಲ್ಲ ಅವರನ್ನ. ಓಕೆ. ನಾವ್ ತೀರ್ಕೊಂಡಿರೋದೇ ನಮ್ ತಂದೆ ಅವರು ಅಂತಾನೆ ನಾನು ಇವತ್ತವರೆಗೂ ನಾನು ಅನ್ಕೊಂಡಿದ್ದೀನಿ ಸರ್. ಓಕೆ. ಅವರು ಇಲ್ದಿರೋ ಕಾರಣ ನನಗೆ ದೇವರೇ ತಂದೆ ಅಂತ ನನ್ನ ಮನಸ್ಸನ್ನ ನಾನು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದೀನಿ. ಅಷ್ಟೇ ಸರ್. ಅದು ಬಿಟ್ಟಾದ್ಮೇಲೆ ಇವರು ನಮ್ಮ ದೊಡ್ಡಪ್ಪ ಅವ್ರ ಹೆಂಡತಿ ಏನಿದ್ರು ಇನ್ನೊಂದು ಮದ್ವೆ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿಲ್ಲ. ಓಕೆ. ಇದು ಸ್ಟೋರಿ ಸರ್, ಇದು ನನಗೆ ಹೇಳಿದ್ದು. ಅಂದ್ರೆ ಇನ್ನೊಂದು ಮದ್ವೆ ಮಾಡ್ಕೊಳ್ಳೋಕೆ ಬಿಡ್ಲಿಲ್ಲ ಅಂದ್ರೆ
ಅವ್ರ ಗಂಡನನ್ನು ಬಿಡ್ಲಿಲ್ವೋ ನಿಮ್ಮ ಅಮ್ಮನನ್ನ ಬಿಡ್ಲಿಲ್ವೋ? ಅವ್ರ ಗಂಡವ್ರನ್ನ ನಮ್ಮ ಅಮ್ಮನ ಮದುವೆ ಬಿಡ್ಲಿಲ್ಲ. ಓಕೆ, ಬಟ್ ಇವರು ಒಳ ಒಪ್ಪಂದ ಇದು ಅಂದ್ರೆ ನಿಮ್ಮ ಅಮ್ಮನಿಗೂ ಒಪ್ಪಿಗೆ ಇತ್ತಾ? ಓಕೆ, ಅದಾದ್ಮೇಲೆ ಅವ್ರಿಗೆ ಇಷ್ಟ ಇದ್ದಿಲ್ಲ, ಮತ್ತೆ ಅವ್ರ ಯಜಮಾನರನ್ನ ಅವ್ರನ್ನ ಅವರು ನಮ್ಮ ದೊಡ್ಡಮ್ಮ ಬಂದು ಕರ್ಕೊಂಡು ಹೋಗ್ಬಿಟ್ರು. ಯಾರು? ನಮ್ಮ ದೊಡ್ಡಪ್ಪ ಅವ್ರ ಹೆಂಡತಿ. ಯಾರನ್ನ ಕರ್ಕೊಂಡು ಹೋದ್ರು? ಅವ್ರ ಗಂಡನ ಸರ್, ನಮ್ಮ ದೊಡ್ಡಪ್ಪ ಅವ್ರನ್ನ. ಬಟ್ ಆ ಮುಂಚೆ ಅವ್ರು ಒಂದೇ ಮನೇಲಿ ಇದ್ರ ಅಥವಾ ದೂರ ದೂರ ಇದ್ರ? ದೂರ ದೂರನೇ ಇದ್ದಿತ್ತು. ಬಂದ್ರೆ ನಮ್ ದೊಡ್ಡಮ್ಮನಿಗೆ ಈ ವಿಷಯ ಎಲ್ಲ ಗೊತ್ತಿದ್ದಿಲ್ಲ. ಓಕೆ, ಈ ವಿಷಯ ಗೊತ್ತಾದ್ಮೇಲೆ ಏನ್ ಮಾಡಿದ್ರು, ಅವ್ರ ಯಜಮಾನರನ್ನ ಅವರು ಕರ್ಕೊಂಡು ಹೋಗ್ಬಿಟ್ರು. ಓಕೆ, ಈಗ ನಮ್ಮ ಅಮ್ಮ ಒಂಟಿ ಆಗೋದ್ರು. ಹ್ಮ್, ಅದೇ ಟೈಮಲ್ಲಿ ನಾನು ಅವ್ರ ಹೊಟ್ಟೆಗೆ ಬಿದ್ದು ಹೋಗ್ತೀನಿ ಸರ್. ಹ್ಮ್, ಅದು ತೆಗ್ಸಾಕ್ಬೇಕು, ಅದು ಏನಾದ್ರು ಮಾಡ್ಬೇಕು ಹಾಗೆ ಹೀಗೆ ಅಂತ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಹ್ಮ್, ಬಟ್ ಅದಾಗಿಲ್ಲ. ಹ್ಮ್, ಅದಾದ್ಮೇಲೆ ಏನ್ ನಮ್ಮ ಅಜ್ಜಿ ಒಬ್ರು ಕರ್ಕೊಂಡು ಹೋಗಿ ಇರ್ಲಿ ಅಂತ ಅನ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಎಲ್ಲೂ ಅಭಿಷನ್ ಗಿಭಷನ್ ಮಾಡ್ಸಕ್ ಆಗೇ ಇಲ್ಲ ಸರ್ ಅದು. ಓಕೆ, ಆಮೇಲೆ ಹುಟ್ಟಿದ್ಮೇಲೆ ಕೂಡ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರಂತೆ. ಅಂದ್ರೆ ನಿಮ್ಮನ್ನ? ನಮ್ಮ ನನ್ನನ್ನ. ಹ್ಮ್, ಅಂದ್ರೆ ನನ್ ಪ್ರತ್ಯಕ್ಷವಾಗಿ ನೋಡಿಲ್ಲ ಸರ್, ಹೇಳಿರೋದಿದ್ದು ಜನ ನನ್ಗೆ. ಓಕೆ, ಸಾಯಿಸೋದಕ್ಕೆ ಪ್ರಯತ್ನ ಪಟ್ರಂತೆ, ಆದ್ರೆ ನಾನು ಸತ್ತಿಲ್ಲ ಅಂತೆ. ಆಮೇಲೆ ತಗೊಂಡೋಗಿ ಒಂದು ಬಾವಿ ಪಕ್ಕದಲ್ಲಿ ಮಲಗಿಸ್ಬಿಟ್ಟು ಬಂದ್ರಂತೆ. ಬಾವಿಗಾದ್ರು ಕೈಯಿಂದ ಸಾಯಿಸಕ್ ಆಗ್ತಿಲ್ಲ, ಬಾವಿಗಾದ್ರು ಬುದ್ಧಿ ಪ್ರಾಣ ಹೋಗ್ಲಿ ಅಂತ ಹೇಳಿ ಬಾವಿ ಪಕ್ಕದಲ್ಲಿ ಮಲಗಿಸ್ಬಿಟ್ಟು ಬಂದ್ರಂತೆ ಸರ್. ಇನ್ನು ಒನ್ ಅವರ್ ಒಂದು ಹಾಫ್ ಅನ್ ಅವರ್ ಬಿಟ್ಕೊಂಡು ಹೋಗಿ ಮಗು ಬಿದ್ದೋಗಿರುತ್ತೆ, ಸತ್ತೋಗಿರುತ್ತೆ ಬಿಡು ಅಂತ ಹೇಳ್ಬಿಟ್ಟು ಹೋದ್ರ. ಹೋಗಿದಾಗ ಸತ್ತಿದ್ದಿಲ್ವಂತೆ ಸರ್, ಬಾವಿಗೂ ಬಿದ್ದಿದ್ದಿಲ್ವಂತೆ. ಆ ದಡದ್ಮೇಲೆ ಹಂಗೆ ಮಲಗಿದೀನಂತೆ. ಏನ್ ಮಾಡಿದ್ರು ಸಾಯಿಸೋದಕ್ಕಂತ ಆಗ್ತಿಲ್ಲ ಬಿಡು, ಹೊಟ್ಟೆಲಿರ್ಬೇಕಾದ್ರೆ ಅವಮಾನ ಆಗಿಲ್ಲ, ಮಗು ಹುಟ್ಟಾದ್ಮೇಲೆ ಯಾಕೆ ಅವಮಾನ ಆಗುತ್ತೆ, ಅದೆಲ್ಲೋ ಬಿಟ್ರೆ ಎಲ್ಲೋ ಬೆಳ್ಕೊಳ್ಳುತ್ತೆ, ಯಾಕೆ ಸಾಯಿಸ ಪ್ರಯತ್ನ ಪಡ್ಬೇಕಂತ ಹೇಳಿ ನಮ್ಮ ಅಜ್ಜಿ ನನ್ನನ್ನ ಉಳಿಸ್ಕೊಂಡ್ರಂತೆ ಸರ್. ಇವನ್ ಆ ಸಾಯಿಸೋ ಪ್ರಯತ್ನದಲ್ಲಿ ನಿಮ್ಮ ಅಜ್ಜಿಯವರು ಭಾಗಿಯ ಏನು? ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ. ಓಕೆ, ಅಂದ್ರೆ ಆ ಬುದ್ಧಿವಾದ ಮೊದ್ಲೇ ಹೇಳ್ಬೋದಿತ್ತಲ್ವಾ? ಅದೇ ಸರ್, ಅದ್ ನಮ್ಮ ಅಜ್ಜಿದ್ ಇದ್ರಲ್ಲಿ ಯಾವ್ದು ತಪ್ಪಿಲ್ಲ ಸರ್. ಇದ್ರಲ್ಲಿ ತಪ್ಪಿದ್ದಿಲ್ಲ ಅಂದ್ರೆ ನಮ್ಮ ಅಮ್ಮನ್ಗೆ ಮೆಚೂರ್ಡ್ ಮೈಂಡ್ ಇತ್ತು ಇರ್ಲಿಲ್ವೋ ಅದು ನನಗ್ ಗೊತ್ತಿಲ್ಲ, ಮತ್ ಏನು ಅಂತ ನನ್ಗೆ ಸರಿಯಾಗಿ ಗೊತ್ತಿಲ್ಲ ಸರ್ ಅದು. ಅದಾದ್ಮೇಲೆ ನಮ್ಮ ಅಜ್ಜಿನೇ ನಮ್ನ ಸಾಕೋದಕ್ಕೆ ಮಾಡಿದ್ರು. ಮತ್ತೆ ತಿರ್ಗಾ ನಮ್ಮ ಅಮ್ಮನ್ಗೆ 20 ಇಯರ್ಸ್ ಸರ್ ಅವಾಗ. ಹ್ಮ್, 20 ಇಯರ್ಸ್ ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡ್ಬೇಕಂತ ನೋಡಿದ್ದಾರೆ. ಮದ್ವೆ ಮಾಡ್ಬೇಕಂತ ಅಂದಾಗ ಯಾರು ಒಪ್ಪಿಲ್ಲ, ಯಾಕಂದ್ರೆ ಈ ಎರಡು ಮಕ್ಳಿದಾರೆ ಈಗ ಆಲ್ರೆಡಿ, ಯಾರು ಮದ್ವೆ ಮಾಡ್ಕೊಂತಾರೆ ಅಂತ ಸುಮಾರು ಜನ ಒಪ್ಪಿಲ್ಲ ಸರ್. ಅದೇ ಊರಲ್ಲಿ ಒಬ್ರು ನಮ್ಮ ಅಮ್ಮನ್ನ ಇಷ್ಟಪಟ್ಟು ಹೌದು ನಾನ್ ಮದ್ವೆ ಮಾಡ್ಕೊಂತೀನಿ, ನಾನು ಎರಡು ಮಕ್ಳನ್ನ ನನ್ನ ಮಕ್ಳ ತರ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಕೊಂತಾರೆ ಸರ್. ಮದ್ವೆ ಮಾಡ್ಕೊಂತಾರೆ. ಅಂದ್ರೆ ನನಗ್ ತುಂಬಾ ಚಿಕ್ಕ ವಯಸ್ಸು, ಚಿಕ್ಕ ಏಜು, ನನಗ ಅಮ್ಮ ಬೇಕು. ನನಗ್ ನಮ್ಮ ಅಮ್ಮ ಅಂದ್ರೆ ಇಷ್ಟ, ಅಮ್ಮನ ತೋಳಲ್ಲಿ ಬೆಳಿಬೇಕಾಗಿರೋ ವಯಸ್ಸಲ್ಲಿ ಅಮ್ಮನ ಹತ್ರ ಬೆಳೆಯಕಾಗಿಲ್ಲ. ಅಮ್ಮನೂ ನನಗೆ ಹೌದು ಮಕ್ಳುಗಿನ್ನ ನನಗೆ ನನಗ ನನ್ನ ಲೈಫೇ ಮುಖ್ಯ ಅಂದ್ಬಿಟ್ಟು ಹೊರಟೋದ್ರು ಸರ್. ನಿಮ್ಮನ್ನ ಎಲ್ಲಿ ಬಿಟ್ಟು ಹೋದ್ರು? ನಮ್ಮ ಅಜ್ಜಿ ಹತ್ರನೇ ಬಿಟ್ಟೋದ್ರು ಸರ್. ಅಂದ್ರೆ ಅವ್ರು ಬಿಟ್ಬಿಟ್ಟು ಅವ್ರ ಹತ್ರ ಹೋದ್ರು? ಹಾ ಹೌದು ಸರ್, ಇಬ್ರು ನಮ್ಮ ಅಕ್ಕನ್ನ ನನ್ನನ್ನ ಇಬ್ರು ಬಿಟ್ಟು ಅವ್ರ ಹತ್ರ ಹೋದ್ರು. ನನ್ಗೆ ಸ್ವಲ್ಪ ಕನ್ಫ್ಯೂಸ್ ಇರೋದಕ್ಕೆ ನಾನ್ ನಿಮ್ ಹತ್ರ ಕೇಳಿ ಅದನ್ನ ಕ್ಲಿಯರ್ ಮಾಡ್ಕೋಬೇಕಂತಿದ್ದೀನಿ ಸರ್. ನಾನು ಚಿಕ್ಕ ಮಕ್ಕಳಲ್ಲಿ ನೋಡ್ಕೊಂಡ್ರು ಅದು ಅದು ಓಕೆ. ಅದಾದ್ಮೇಲೆ ನನ್ಗೆ 5 ವರ್ಷ ಆಯ್ತಿದ್ದಂಗೆನೆ ನಮ್ಮಅಮ್ಮ ನಮ್ಮನ್ನ ಬಿಟ್ಟು ಹೋದ್ರು. ಬಿಟ್ಟು ಹೋದಾದ್ಮೇಲೆ ಸ್ವಲ್ಪ ದಿವಸ ನಮ್ಮ ಅಜ್ಜಿನ ಸಾಕಿದ್ರು. ನಮ್ಮ ಅಜ್ಜಿ ತುಂಬಾ ಅವಮಾನಗಳನ್ನ ತಿಂದಿದ್ದಾರೆ. ಏನಕ್ ಕಂಡವ್ರ ಮಕ್ಕಳನ್ನೆಲ್ಲ ಸಾಕ್ತೀಯ ನೀನು, ಮನೆಯಿಂದ ಆಚೆಗೆ ಅಪ್ಪ ಅವ್ರಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಏನಕ್ ಸಾಕ್ತೀಯ ಅಂತ ನಮ್ಮ ಸೋದರು ಮಾವಿರು ಅಂದಿರೋದು ಉಂಟು. ಆದ್ರೆ ಇವತ್ ಹೆಣ್ಣು ಮಕ್ಳು ಆಚೆ ಕಡೆ ತಳ್ಳಿದ್ರೆ ಎಲ್ಲಿ ಹೋಗ್ತಾರೆ, ಎಲ್ಲಿ ಬೆಳಿತಾರ ಅವ್ರು ಅಂತ ಹೇಳಿ ಯಾರ ಮಾತಿಗೂ ಕಿವಿ ಕೊಡ್ದಂಗೆ ನಮ್ಮನ್ನ ಸಾಕಿ ಒಂದು ಲೆವೆಲ್ಗೆ ಅಂತ ತಂದ್ರು ಸರ್. ತಗೋಬಂದಿ ಇದ್ರಲ್ಲಿ ನಮ್ಮಅಮ್ಮಂದು ಒಂದು ಒಂದು 1 ರೂಪಾಯಿ ನಾಣ್ಯದಲ್ಲಿ 5 ಪೈಸೆ ನಮ್ಮಅಮ್ಮಂದು ಇರಬಹುದು ಸರ್. ನಾನು ಹೇಳ್ತಾ ಇದೀನಿ, ಪೂರ್ತಿ ಏನಿದೆ ಅದೆಲ್ಲ ನಮ್ಮ ಅಜ್ಜಿದೆ ಸರ್. ಅದು ಏನು ಸಾಕಿದ್ದು ಬೆಳೆಸಿದ್ದು ಪ್ರತಿಯೊಂದು ನಮ್ಗೊಂದು ಒಂದು ಸ್ಥಾನಮಾನ ಅಂತ ಏನಿದೆ ಅವರೆಲ್ಲ ಇವಾಗ ಕಲ್ಪಿಸ್ಕೊಟ್ಟಿರೋದೇ ನಮ್ಮ ಅಜ್ಜಿ ಅಂತ ನಾನು ಹೇಳ್ಕೊಂತೀನಿ ಸರ್. ಆಮೇಲೆ
ಅದಾದ್ಮೇಲೆ ನಮ್ಮ ಅಮ್ಮಂಗೆ ನಮ್ಮ ಅವ್ರ 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 ಯಜಮಾನ್ರ ಮುಖ್ಯ ಅನ್ಬಿಟ್ಟು ಹೋದ್ರು. ಆಮೇಲೆ ತಿರ್ಗಾ ನಮ್ಮ ಅಜ್ಜಿ ಓದ್ಸಿದ್ರು ನಮ್ಮನ್ನ. ನಮ್ಮ ಅಪ್ಪ 10th ಮುಗಿತಿದ್ದಂಗೆ ನಮ್ಮ ಅಮ್ಮ ಹತ್ರ ಹೊಟ್ಟೋದ್ಲ ಸರ್ ಅವಳು. ನಾನ್ ಬಂದಿಲ್ಲ, ಅವಾಗ ಅವಾಗ ನಮ್ಮ ಅಮ್ಮ ಕರ್ಕೊಂಡು ಹೋಗೋದು. ಅವನು ನಮ್ಮ ಅಮ್ಮ ಅವರು ಮಾಡ್ಕೊಂಡಿದ್ದು ಅವರು ಕ್ಯಾರೆಕ್ಟರ್ ಸರಿ ಇದ್ದಿಲ್ಲ ಸರ್, ಒಂಥರ ಕೆಟ್ಟದಾಗಿ ನೋಡೋದು. ಅವರು ಟಚ್ ಮಾಡೋದ್ರಲ್ಲಿ ಒಂದ್ ಗೊತ್ತಾಗುತ್ತಲ್ಲ ಸರ್ ಯಾವ ರೀತಿ ಮಾಡ್ತಾರೆ, ಅದು ಅದ್ ಅದು ಸರಿ ಇದ್ದಿಲ್ಲ ಸರ್. ಅದು ಯಾಕೋ ಇಷ್ಟ ಆಗ್ತಾ ಇದ್ದಿಲ್ಲ. ಅದ್ ಬಂದು ನಮ್ಮ ಅಜ್ಜಿ ಹತ್ರ ಹೇಳ್ಕೊಂಡಾಗ ನಮ್ಮ ಅಜ್ಜಿ ನಮ್ಮನ್ನ ಕಳಿಸ್ತಾ ಇದ್ದಿಲ್ಲ ಅಲ್ಲಿಗೆ. ಒಂದ್ ಟೈಮಲ್ಲಿ ವೈರ್ ತಗೊಂಡ್ ಹೊಡಿಯೋದು, ಹೊಡಿಯೋದು, ಬಡಿಯೋದು ಎಲ್ಲ ಮಾಡ್ತಿದ್ದ ನಿಮಗೆ ನಮಗೆ. ಓಕೆ, ಅದಾದ್ಮೇಲೆ ನಮ್ಮ ಅಜ್ಜಿ ಅವರು ನಮ್ಮ ಅಜ್ಜಿ ಅವರು ಈ ತರ ಮಾಡ್ತಾನೆ, ಅವನು ಸರಿ ಇಲ್ಲ, ಈ ತರ ಎಲ್ಲ ಮುಟ್ತಾನೆ ಅಂತ ಹೇಳಿದಾಗ ಅವ್ರು ಕಳ್ಸೋದನ್ನ ಬಿಟ್ಬಿಟ್ರು. ಬೇಡ, ನಾನ್ ಸಾಕಿರೋದುಂಟು, ನಾನು ಬಾವಿ ತಳ್ತೀನೋ ಇಲ್ಲ ಒಂದು ಜೀವನ ಕೊಡ್ತೀನೋ ಅದು ಗೊತ್ತಿಲ್ಲ, ನನ್ನ ಹತ್ರನೇ ನೀವ್ ಇರ್ಬೇಕು ಅಂತ ಹೇಳಿ ನಮ್ಮ ಅಜ್ಜಿ ಕಳ್ಸಿಲ್ಲ. ಆಮೇಲೆ ಆಮೇಲೆ ನಮ್ಮಕ್ಕ 10th ಮುಗಿಸ್ಕೊಂಡು ನಾನೊಂದು ಎಜುಕೇಶನ್ ಮುಂದೆ ಮುಂದುವರ್ಬೇಕು, ನಾನು ಚೆನ್ನಾಗಿ ಓದ್ಬೇಕು, ನಾನು ನನ್ನ ಕಾಲ್ ಮೇಲೆ ನಾನು ಇಟ್ಕೋಬೇಕು ಅಂತೇಳಿ ನಮ್ಮ ಅಮ್ಮನ ಜೊತೆ ಬಂದ್ಬಿಟ್ಲಿ ಸರ್ ಬೆಂಗಳೂರಿಗೆ. ನಾವಿದ್ದು ಒಂದ್ ಹಳ್ಳಿಲಿ, ನಾನು ಓದಿರೋದು ಕಮ್ಮಿನೇ ಸರ್, ಒಂದು 10th ಲಾಸ್ಟ್ ಓದಿದ್ದೀನಿ ಅಷ್ಟೇ ಸರ್. 10th ಎಕ್ಸಾಮ್ ಕೂಡ ಆಗಿಲ್ಲ, ನನ್ ಮದ್ವೆ ಆಗೋಯ್ತು ನನ್ಗೆ. ಅದಾದ್ಮೇಲೆ ಅದೇ ಸರ್, ಈಗ ತಾಯಿದು ನನ್ನ ಮದ್ವೆಗೂ ಕೂಡ ಅಂದ್ರೆ ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದಿಲ್ಲ ಸರ್, ಇವಾಗ್ಲೂ ಅಷ್ಟೇ ಸರ್. ಇವಾಗ ನಮ್ಮ ಅಕ್ಕ ಅಂತಾನೆ ನಮ್ಮ ಅಕ್ಕನ ಮೇಲೆ ಇರೋದು ಪ್ರೀತಿ, ಅವರಿಗೆ ನನ್ನ ಮೇಲಿಲ್ಲ. ಈಗ ಆಸ್ತಿ ವಿಚಾರ ಬಂದಾಗ್ಲೂ ಕೂಡ ಇವಾಗ ನಮ್ಮ ಅಮ್ಮನ್ಗೆ ಸ್ವಲ್ಪ ಅನಾರೋಗ್ಯ ಇದೆ, ಅವರು ಮಾಡ್ಕೊಂಡಿದ್ದೋನು ಬಿಟ್ಬಿಟ್ಟ ಸರ್, ಬಿಟ್ಬಿಟ್ಟ. ಈಗ ನಮ್ಮ ಅಕ್ಕನ ಜೊತೆನೆ ಇದ್ದಾಳೆ ನಮ್ಮ ಅಮ್ಮ. ಅವನು ಯಾಕೆ ಬಿಟ್ಟ? ನಮ್ಮ ಅಮ್ಮನ್ಗೆ ದುಡಿಯಕ್ ಆಗಿಲ್ಲ ಸರ್. ದುಡಿಯಕ್ ಆಗಿಲ್ಲ, ಮತ್ತೆ ದುಡ್ದಿಲ್ಲ ಅಂದ್ರೆ ಏನಕ್ ಬೇಕಂತೇಳಿ ಬಿಟ್ಬಿಟ್ಟಿದ್ದು ಸರ್. ಆಮೇಲೆ ನಮ್ಮ ಅಕ್ಕ ಸರಿ ಮಾ ನೀನು ಎಲ್ಲೂ ಹೋಗ್ಬೇಡ, ನಾನ್ ನೋಡ್ಕೊಂತೀನಿ ಅಂತೇಳಿ. ನಮ್ಮ ಅಕ್ಕನ್ಗೆ 2 ಮಕ್ಳು ಆಗೋವರ್ಗು ನಮ್ಮ ಅಮ್ಮ ಚೆನ್ನಾಗೇ ಇದ್ರು ಸರ್, ದುಡಿಬೋದಾಗಿತ್ತು. ಒಂದ್ ಸ್ವಲ್ಪ ನಮ್ಗೆ ಏನಂದ್ರೆ ಏನು ಮಾಡ್ಕೊಟ್ಟಿಲ್ಲ ಸರ್ ನಮ್ಮ ಅಮ್ಮ ನಮ್ಗೆ. ಅವ್ರು ಅವ್ರ ಕೈ 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 ಕಾಲು ಚೆನ್ನಾಗಿ ಇದ್ದಾಗೂನು ದುಡ್ದಿ ನನ್ ಮಕ್ಳಿಗೆ ಅಂತ ಇಷ್ಟು ಸ್ವಲ್ಪನು ಕೂಡ ಎತ್ತಿಕ್ಕಿಲ್ಲ ಸರ್ ನಮ್ಗೆ. ಎಲ್ಲ ದುಡ್ದಿದ್ ದುಡ್ಡನ್ನೆಲ್ಲನು ಅವ್ರು ಅವ್ರ ಅಪ್ಪನ ಮೇಲೆ ಹಾಕಿ ಎಲ್ಲ ಅಪ್ಪನ್ಗೆ ಎಲ್ಲ ಸಮಾಧಾನ ಮಾಡಿಸಿ ಎಲ್ಲ ಇದು ಮಾಡಿ ಮಕ್ಳಿಗೆ ಅಂತ ಒಂದಿಷ್ಟು ಮಾಡಿಲ್ಲ ಸರ್ ಅವರು. ಓಕೆ, ನಮ್ಮ ಅಕ್ಕನ್ ಮಾಡಿದ್ದಾರೆ, ಒಂದ್ 1/2% ಮಾಡಿದ್ದಾರೆ ನಮ್ಮ ಅಕ್ಕನಿಗೆ, ಮತ್ತೆ ಕಾಲ್ ಭಾಗನು ಕೂಡ ಮಾಡಿಲ್ಲ ಅವರು. ಓಕೆ, ಅದಾದ್ಮೇಲೆ ನಮ್ಮ ಅಮ್ಮ ಅನ್ನೋದನ್ನ ಬಿಟ್ಟೆ ಸರ್ ನಾನು. ಅದು ತಪ್ಪು ಸರಿ ನಾನು ಗೊತ್ತಿಲ್ಲ. ನಮ್ಮ ಅಮ್ಮನೇ ನಮ್ಮ ಅಜ್ಜಿ, ಅಪ್ಪ ಇಲ್ಲ, ಅಪ್ಪನೇ ನಮ್ಮ ಅಜ್ಜಿ, ನನ್ಗೆ ಎಲ್ಲ ನಮ್ಮ ಅಜ್ಜಿನೇ. ನನ್ಗ ಅಮ್ಮ ಇಲ್ಲ, ನನಗ ಅಪ್ಪ ಇಲ್ಲ, ನನಗೆ ಬಂದಿಲ್ಲ, ಬಳಗ ಇಲ್ಲ, ಯಾರು ಇಲ್ಲ, ನನಗೆಲ್ಲ ನಮ್ಮ ಅಜ್ಜಿನೇ ಅಂತೇಳಿ ನಾ ಬೆಳೆದಿದ್ದು ಸರ್. ಅದಾದ್ಮೇಲೆ ನನ್ಗೆ ಹಿಂಗೆ ರಿಲೇಟಿವ್ಸ್ ಅಲ್ಲಿ ಒಬ್ರು ಬರ್ತಾರೆ, ಮದ್ವೆ ಬೇಗ ಬೇಗನೆ ಮದ್ವೆ ಮಾಡ್ಕೊಂತಾರೆ, 10th ಎಕ್ಸಾಮ್ ಅಲ್ಲೇ ಆಗೋಗುತ್ತೆ ಸರ್ ಮದ್ವೆ. ಓಕೆ, ಮದ್ವೆ ಆದ್ಮೇಲೆ ಅದೇ ಎಲ್ಲ ನಮ್ಮ ಅಜ್ಜಿದೇನೆ, ಎಲ್ಲ ನಮ್ಮ ಅಜ್ಜಿ. ನಾನು ಸಾಕಿ ಸಲ್ವಿ ನಾನು ಮದ್ವೆ ಮಾಡೋವರೆಗೂ ನನ್ನ ಖರ್ಚು ಅಂತ ಏನಿತ್ತು ಎಲ್ಲ ನಮ್ಮ ಅಜ್ಜಿನೇ ನೋಡ್ಕೊಂಡಿದ್ದು. ಬಟ್ ಇವಾಗ ನಮ್ಮ ಅಮ್ಮನ್ಗೆ ಅವಳಿಗೆ ಗಂಡನು ಇಲ್ಲ, ಗಂಡ್ ಮಕ್ಳು ಇಲ್ಲ, ಅವಳು ಒಂದು ಅಂತ ಹೇಳಿ ನಮ್ಮ ಅಜ್ಜಿ ಅವ್ರಿಗೆ ಆಸ್ತಿ ಬರ್ಕೊಟ್ಟಿದ್ರು ಸರ್. ಈಗ ನಮ್ಮ ಅಜ್ಜಿ ಇದ್ದಾಗ ನಮ್ಗೆ ಒಂದ್ ಮಾತು ಹೇಳಿದ್ದು, ಜಮೀನ್ ಏನಿದೆ ಅದನ್ನ ಮಾರದಂತ ಕಾಲಕ್ಕೆ ನಿಮ್ಮ ಅಮ್ಮನ್ಗೆ ಮೋಸ ಮಾಡ್ಬೇಡ್ರಿ, ನಿಮ್ಮ ಅಮ್ಮನ್ಗೆ ಮೂರ್ ಭಾಗ ತೆಗೆದುಕೊಂಡು ಮೂರ್ ಜನನು ಸಮ ಎತ್ಕೊಡ್ರಿ, ಅವಳು ಯಾರ ಮನೆಗೆ ಹೋಗ್ತಾಳೆ ಅವಳನ್ನ ಕೈ ಬಿಡಬಾರ್ದು ಅಂತ ನಮ್ಮ ಅಜ್ಜಿ ನಮ್ಮ ಹತ್ರ ಹೇಳಿದ್ರು ಸರ್. ಆದ್ರೆ ಇವಾಗ ನಮ್ಮ ಅಮ್ಮ ಫುಲ್ ಬದ್ಲಾಗಿದ, ಬಾಣ್ತನ ಮಾಡಿದ್ರು ಒಪ್ಕೊಂತೀನಿ, ಬಾಣ್ತನ ಮಾಡ ಆದ್ರೂ ನನ್ನ ಮಕ್ಕ ದೊಡ್ಡ ನಮ್ಮ ಅಕ್ಕನ ಮೇಲೆ ಇರೋ ಪ್ರೀತಿ ನನ್ನ ಮೇಲಿಲ್ಲ ಸರ್. ಇವಾಗ್ಲೂ ಅಷ್ಟೇನೆ, ನನ್ನ ಕಂಡಮ್ ಮಾಡೋದು, ಏನಕ್ ನಿನಗ್ ಕೊಡ್ಬೇಕು, ಏನಕ್ ನಿನಗ್ ಮಾಡ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿ ಬಂದಿದೆ ಸರ್. ಅದರಿಂದ ನಾನು ನಿಮ್ಮನ್ನ ಕೇಳ್ಬೇಕು ಸರ್, ಇದಕ್ಕ ಆಸ್ತಿಗೋಸ್ಕರ ಒಂದೇ ಅಲ್ಲ ಸರ್, ಪ್ರತಿಯೊಂದು ವಿಷಯದಲ್ಲೂ ಮಾಡಿದ್ದಾರೆ. ಒಂದು ಡ್ರೆಸ್ ಆಗ್ಲಿ, ಒಂದು ಒಡವೆನೆ ಆಗ್ಲಿ, ಒಂದ್ ಏನ್ರಲ್ಲಾಗ್ಲಿ ಸರ್, ನನ್ನ ಹಿಂದೆನೆ ತಳ್ಳಿದ್ದಾರೆ ಎಲ್ಲದ್ರಲ್ಲೂ. ಚಿಕ್ಕ ಮಗುವಿಂದನು ಆತರ ಹಿಂದೆ ತಳ್ಳಿರ್ಬೇಕಾದ್ರೆ ಇವಾಗ ನಾನು ಅವ್ರನ್ನ ಇಷ್ಟ ಪಡ್ಬೇಕಾ ಇಷ್ಟ ಪಡಬಾರ್ದು, ನಾನು ಅವ್ರನ್ನ ಆರಾಧಿಸ್ಬೇಕಾ ಬೇಡವಾ ಅನ್ನೋದು ನನ್ನ ತಲೆಯಲ್ಲಿ ಕೊರಿತಿದೆ ಸರ್ ನನ್ಗೆ. ಈಗ ನೀನ್ ಗಂಡನ ಮನೇಲಿ ಇರೋದಾ? ಹೌದು ಸರ್, ನಾನು ಜೀವನ ನಾನು ತುಂಬಾ ಕಷ್ಟಪಟ್ಟು ಕಟ್ಕೊಂಡಿದೀನಿ ಸರ್. ನಮ್ಮ
ಅವರು ಸರಿ ಇದ್ದಿಲ್ಲ, ಓಕೆ ನಮ್ಮ ಯಜಮಾನ್ರು ಕೂಡ ಸರಿ ಇದ್ದಿಲ್ಲ ಸರ್. ಆದ್ರೆ ಅವರು ಬದಲಾಗಿದ್ದಾರೆ, ನಮ್ಮ ಯಜಮಾನ್ರು ತುಂಬಾ ಕಷ್ಟಪಟ್ಟಿದ್ದೀನಿ ಒಂದು ಈ ತರ ಒಂದು ಬದುಕನ್ನ ಕಟ್ಕೋಬೇಕಾದ್ರೆ ನಾನು ತುಂಬಾ 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 ಕಷ್ಟಪಟ್ಟಿದ್ದೀನಿ ಸರ್. ನನ್ನ ಕಣ್ಣೀರೇ ನನಗೆ ಈ ತರ ಬದುಕು ತಂದ್ಕೊಟ್ಟಿದೆ ಅಂತ ನಾನು ಅನ್ಕೊಂತೀನಿ. ಇವತ್ ನಾನು ಚೆನ್ನಾಗಿದ್ದೀನಿ ಸರ್, ಲೈಫ್ ಅಲ್ಲಿ ನಾನು ಇಲ್ಲ ಅಂತಲ್ಲ, ತುಂಬಾ ಚೆನ್ನಾಗಿದ್ದೀನಿ. ನಾನು ನನ್ನ ನನ್ನ ಲೈಫ್ ನನ್ ಅದೇ ಬೇರೆಯವ್ರದ್ದು ಈಗ ಚೆನ್ನಾಗಿದ್ದೀನಿ ಸರ್. ಆದ್ರೆ ನಮ್ಮ ಅಮ್ಮ ಅವರು ಈ ತರ ಮಾಡ್ತಾರೆ, ನನ್ನ ಹಿಂದೆ ಆಗ್ತಾರೆ. ನಿನಗೇನ್ ಕಮ್ಮಿ ಇಲ್ಲ, ನಿನ್ಗೇನು ಕಮ್ಮಿ ಇಲ್ಲ, ನೀನೆಲ್ಲ ಚೆನ್ನಾಗಿದ್ಯಾ ನೀನು. ನನ್ ಮಗಳು ಸ್ವಲ್ಪ ಅವ್ರ ಯಜಮಾನ್ರು ಗಾರ್ಮೆಂಟ್ಸ್ ಹೋಗ್ತಾರೆ, ನನ್ ಮಗಳು ಸ್ವಲ್ಪ ಅವಳು ಕೆಲ್ಸಕ್ ಹೋಗ್ತಾಳೆ, ಮಕ್ಳನ್ ಬಿಟ್ಬಿಟ್ಟು ನನ್ ಮಗಳನೇ ಜಾಸ್ತಿ. ಇವಾಗ ನನ್ ಮಗಳು ಹೆಚ್ ಕೆ ಅಂತ ಹೇಳ್ತಾರೆ ಸರ್ ಅವರು. ಅವ್ರ ಮೇಲೆ ಹೇಳ್ಬೇಕಂದ್ರೆ ಅವ್ರ ಮೇಲೆ ಇರೋ ಪ್ರೀತಿ ನನ್ ಮೇಲೆ ಇಲ್ಲ ಸರ್. ಅದೇನೆ ನಾನು ನಾನು ಈಗ ನನ್ ನಮ್ಮನೆಗೂ ಕರ್ಕೊಬಂದು ಸಾಕೋದು ಇದಿದೆ ಸರ್ ನನಗೆ. ಆದ್ರೆ ನನ್ಗೆ ಯಾಕೋ ಮನಸ್ಸು ಹೋಗ್ತಿಲ್ಲ, ಅವಾಗಿಂದ ಮಾಡಿರೋದೆಲ್ಲ ನೆನೆಸ್ಕೊಂಡ್ರೆ ನನ್ಗೆ ಯಾಕೋ ನನ್ ನನ್ ಅಷ್ಟು ಮನಸ್ ಪೂರ್ತಿಯಾಗಿ ನಾನು ಬರ್ತಿಲ್ಲ ಸರ್ ನನ್ಗೆ. ನಾನು ಇರೋದನ್ನ ಹೇಳ್ಕೊಂತ ಇದ್ದೀನಿ ನಾನು. ಇಲ್ಲ, ಈಗ ನೀವೇನು ಹೇಳ್ತಾ ಇದ್ದೀರಾ ನನಗೆ ಅದು ಅರಿವಾಗ್ತಾ ಇದೆ. ಬಟ್ ಒಂದು ಬಹುಶಃ ಮುಂದೆ ಯಾವತ್ತೋ ಒಂದು ದಿನ ನಿಮ್ಮ ಬದುಕು ಕೊಂಚ ನೆಮ್ಮದಿಯನ್ನು ಕಳ್ಕೊಂಡು ನೀವು ಒಂದು ದಿವಸ ಅಲಿಯೋ ದಿನ ಯಾವ ಕಾರಣಕ್ಕೆ ಬರ್ಬೋದು ಅಂತಲೂ ನಾನು ಹೇಳ್ತೀನಿ. ಬಹುಶಃ ಇವತ್ತು ನಿಮಗೆ ಭಗವಂತ ಒಂದು ಮಟ್ಟಿಗೆ ನಿಮ್ಮ ಶ್ರಮವೋ ಹೌದು ಮನುಷ್ಯ ಪ್ರಯತ್ನ ಹಾಗೂ ದೈವಬಲ ಇವೆರಡೂ ಇದ್ದಾಗ ಮನುಷ್ಯ ಮುಂದೆ ಬರುತ್ತಾನೆ. ಬರೀ ದೈವಬಲವಿದ್ದು ಮನುಷ್ಯ ಕೂತಲ್ಲೇ ಯಾವ ಸಿರಿಯೂ ಅವನಿಗೆ ಒಲಿದು ಬರುವುದಿಲ್ಲ. ನೀನು ಕಷ್ಟಪಟ್ಟಿದೀಯೇ ಪಡ್ಕೊಂಡಿದ್ದೀಯ ತಾಯಿ, ಆದರೆ ಮನುಷ್ಯ ಎಷ್ಟು ಶ್ರಮಪಟ್ಟು ಬದುಕನ್ನು ಕಟ್ಟಿಕೊಳ್ತಾನೋ ಆದರೆ ಅದನ್ನು ಹಾಳು ಮಾಡುವ ಶಕ್ತಿ ಅವನೊಳಗಿರುವ ರಾಗ ದ್ವೇಷ ಕೋಪ ಭಯ ಅಸೂಹೆ ಈ ವಿಚಾರಗಳಿಗಿದೆಯಮ್ಮ. ಈಗ ನಾನು ಹೇಳ್ತಾ ಇರೋದು ನಿನ್ನ ತಾಯಿ ನಿನಗೇನು ಅನ್ಯಾಯ ಮಾಡಿದ್ದಾಳೆ ಅದನ್ನು ನಾನು ಅವಶ್ಯವಾಗಿ ಹೇಳ್ಬೋದು, ಒಂದು ತಾಯಿ ಮಗುವಿಗೆ ಮಾಡಿದ ಅನ್ಯಾಯ ಅಂತ. ಆದರೆ ನೀನು ಅಲ್ಲಿಂದ ಗಂಡನ ಮನೆಗೆ ಬಂದು ಇಲ್ಲೊಂದು ಬದುಕನ್ನು ಕಟ್ಟಿಕೊಂಡಾಗ ನಿನ್ನ ತಾಯಿ ನಿನ್ನ ತಂದೆಯ ಮನೆಗೆ ಅಥವಾ ನಿನ್ನ ಅಜ್ಜಿ ಮನೆಗೆ ಬರುವ ಮುನ್ನ ಆಕೆನೂ ಇನ್ನೊಬ್ಬರು ಮನೆಯ ಹೆಣ್ಮಗಳು ಹೌದಲ್ವಾ? ಹೌದು ಸರ್. ನಾನು ಗಂಡ ಕೇಳಿಸ್ಕೋ, ನಾನು ಕೇಳೋದು ಹೇಳು, ಕೇಳಿಸ್ಕೊಳಮ್ಮ. ಇಲ್ಲಿ ಅಂತಿಮವಾಗಿ ನೀನು ಕೊಡದೆ ಹೋದರೂ ಕೊಟ್ಟರು ಅಂತಿಮವಾಗಿ ಧರ್ಮ ಏನಿದೆ ಅದನ್ನು ತಿಳ್ಕೊಂಡು ನೀನು ಮುಂದುವರಿದೆ ಹೋದರೆ ಇನ್ನೊಬ್ಬರ ಪಾಲಿನದನ್ನು ನನ್ನ ಬಳಿ ಇಟ್ಟುಕೊಂಡಷ್ಟು ನನ್ನ ಬದುಕು ಹಾಳೆ ಅಲ್ವಾ? ಸಿ, ನನಗೇನು ನನ್ನನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ ಅಂದು ಧರ್ಮ ಅದೊಂದು ಮೇಲ್ಮುಖವಾಗಿ ಯೋಚನೆ ಮಾಡಿದಾಗ ಹಂಗೆ ಅನ್ನಿಸ್ಬೋದಮ್ಮ. ಏ ಹೌದಲ್ವಾ, ನಿನ್ನೊಂದು ತಾಯಿ ನೋಡಿಕೊಂಡಿಲ್ಲ ಅವಳಿಗೆ ಯಾಕೆ ಹಂಗೆ ಮಾಡಬೇಕು ಅಂದರೆ ಇದು ಮೇಲ್ಮುಖವಾಗಿ ಕಾಣತಕ್ಕಂತಹ ಧರ್ಮ. ನನಗೆ ನಿಜವಾಗಿಯೂ ಧರ್ಮ ಏನಿದೆ ಅದನ್ನು ಬಿಡಿಸಿ ಹೇಳ್ತೀನಿ, ಆಮೇಲೆ ನಿನ್ನಿಷ್ಟ. ಯಾಕಂದರೆ ಇಲ್ಲಿ ನಾವೊಬ್ಬರು ಮನುಷ್ಯ, ನಿನ್ನ ತಾಯಿನೂ ಆಕೆ ಕೆಟ್ಟ ರೀತಿಯಲ್ಲಿ ಬದುಕಿದ್ದಾಳ, ಅವಳಿಗೂ ಒಂದು ಸಾವಿದೆ, ನೀನು ಕಷ್ಟಪಟ್ಟು ಬದುಕಿದೀಯ ನಿನಗೂ ಒಂದು ಸಾವಿದೆ. ಆದರೆ ಈ ಸಾಯುವ ಮುನ್ನ ನನ್ನದು ನನ್ನ ಬಳಿ ಇದ್ದರೆ ನನಗದು ಯಾವುದೇ ತೊಂದರೆ ಕೊಡಲ್ಲ, ಆದರೆ ಇನ್ನೊಬ್ಬರದ್ದನ್ನು ನನ್ನ ಬಳಿ ಇಟ್ಟುಕೊಳ್ಳೋದು ಒಳ್ಳೆಯದಲ್ಲ. ಆ್ಯಂಡ್ ಅದಕ್ಕೂ ಮೀರಿ ಹೇಳೋದನ್ನು ಕೇಳು, ಈ ಸಮಯದಲ್ಲಿ ನಿನ್ನ ತಾಯಿ ನಿನಗೆ ಬಾಲ್ಯದಲ್ಲಿ ಏನು ಮಾಡಿದ್ದಾಳೆ, ಕಣ್ಣಿಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಭಾವನೆ, ಅಥವಾ ಅಕ್ಕನನ್ನು ಚೆನ್ನಾಗಿ ನೋಡಿಕೊಂಡ್ಳು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಿಲ್ಲ. ಬದುಕು, ಇಂದಿನ ಬದುಕು ನೆಮ್ಮದಿಯಾಗಿ ಹೋಗಬೇಕಂದ್ರೆ ನೆನ್ನೆಯದ್ದನ್ನು ಅಟ್ಲೀಸ್ಟ್ ತಗೊಳ್ಳೋದಾದರೆ ಪಾಸಿಟಿವ್ ಆಗಿ ತಗೊಳ್ಳಿ. ಇಲ್ವಾ, ನಿನ್ನೆಯದನ್ನು ಯೋಚನೆ ಮಾಡಿಕೊಂಡು ಇಂದು ಕೊರಗೋದು, ಇಂದು ಯೋಚನೆ ಮಾಡುವುದು, ಇಂದು ಅದೇ ದ್ವೇಷವನ್ನು ಮುಂದುವರಿಸೋದು. ನೀನು ಒಂದು ನೆನಪಿಡ್ಕೋ ತಾಯಿ, ಅದನ್ನು ನಿನ್ನ ಮನಸ್ಸಲ್ಲಿ ಇಟ್ಟುಕೊಂಡಷ್ಟು ಯಾವುದೋ ಒಂದು ರೀತಿಯಲ್ಲಿ ನೀನು ಪೆಟ್ಟು ತಿಂದೇ ತಿಂತೀಯ. ಈಗ ನೀನೇನು ತಂದು ಸಾಕು ಅಂತ ನಾನು ಹೇಳ್ತಾ ಇಲ್ಲ, ಒಂದೋ ಒಬ್ಬರನ್ನ ಪ್ರೀತಿಸೋಣ, ಇಲ್ವಾ ಮೌನವಾಗಿರೋಣ, ದ್ವೇಷಕ್ಕೆ ಅವಕಾಶ ಕೊಡಬಾರದು. ಇಲ್ಲ ಸರ್, ನಾನು ದ್ವೇಷ ಮಾಡಲ್ಲ. ನಾನು ಈಗ ನಿನ್ನ ತಾಯಿಯನ್ನು ನೀನು ಯಾವ ಸ್ಥಾನ ಕೊಡ್ತೀಯ, ಅಂತಿಮವಾಗಿ ನೀನು ಕೊಟ್ಟರು ಕೊಡದೆ ಹೋದರೂ ಆಕೆಯ ಕರ್ಮ ಆಕೆಯ ಬದುಕನ್ನು ನೋಡಿಕೊಳ್ಳುತ್ತೆ, ನೀನು ನಿರ್ಧಾರ ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಯಾಕಂದರೆ ಸಿ, ಈಗ ನೀನು ನನ್ನ ಬಳಿ ಏನು ಹೇಳ್ತಾ ಇದೀಯ ಅಥವಾ ನಿನ್ನ ಬದುಕು ಏನಿದೆ ಅದು ನಿನ್ನ ಕರ್ಮ. ನಾಳೆ ನೀನು ಏನಾಗ್ತೀಯ ಅದು ನಿನ್ನ ಕರ್ಮಗಳು ನಿನ್ನನ್ನು ನಡೆಸ್ಕೊಂಡು ಹೋಗ್ತವೆ. ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ, ಸುಖಕ್ಕೋಸ್ಕರ ಬೇರೊಬ್ಬನ ಹಿಂದೆ ಹೋದೆ, ಮಕ್ಕಳನ್ನು ನೋಡ್ಕೊಳ್ಬೇಕಾದ ಸಮಯದಲ್ಲಿ ಅವರನ್ನು ಪೋಷಿಸಬೇಕಾದ ಸಮಯದಲ್ಲಿ ಅವರಿಗೆ ನಾನು ಸಮಯ ಕೊಡದೇನೆ, ಸುಖಕ್ಕೋಸ್ಕರ ಬೇರೊಬ್ಬನ ಹಿಂದೆ ಹೋದ ಕಾರಣಕ್ಕಾಗಿ ನೀನು ಇನ್ನೂ ಏನೋ ನೋಡೋದು ಬೇಡ, ಈಗಲೇ ನೋಡ್ತಾ ಇದೀಯಾ. ಅರ್ಥ ಆಯ್ತಲ್ವಾ? ಆದರೆ ಇಲ್ಲಿ ಒಂದು ಮಾತು ಅರ್ಥ ಮಾಡ್ಕೊ,
ನೀನು ಆಸ್ತಿಯ ವಿಚಾರದಲ್ಲಿ ಏನು ಹೇಳ್ತಾ ಇದೀಯ, ಇಲ್ಲಿ ಮುಖ್ಯವಾಗುವುದು ನಿನ್ನ ಬೇಕು ಬೇಡ ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಅಥವಾ ಅದು ನಿನ್ನ ಅಭಿಪ್ರಾಯಗಳು, ಕೇವಲ ಇಲ್ಲಿ ಅಭಿಪ್ರಾಯ ಅಷ್ಟೇ, ಬಟ್ ನಿರ್ಧಾರ ನಿನ್ನ ಅಜ್ಜಿ ಸಾಯ್ಬೇಕಾದ್ರೆ ಹೇಳಿದ್ರಲ್ಲ ಅದು ಧರ್ಮ. ಹೌದು ಸರ್. ಅಂದರೆ ನಿನ್ನಲ್ಲಿ ಒಂದಷ್ಟು ದ್ವೇಷಕ್ಕೆ ಅವಕಾಶ ಇದೆ, ಆದರೆ ಸಾಯುವ ಮುನ್ನ ತುಂಬಿದ ಹಣ್ಣಿನಂತೆ ಬದುಕಲ್ಲಿ ಪಕ್ವವಾದ ಆ ಜೀವ ಏನು ಹೇಳಿ ಹೋಯಿತು ಅದೇ ಧರ್ಮ. ಮೂರಾಳು ಹಂಚ್ಕೊಳ್ಳಿ ಅಂದ್ರೆ ನೀನು ನಿನ್ನ ದ್ವೇಷವನ್ನು ಮುಂದಿಟ್ಟು ನೀನು ಇಲ್ಲಿ ಬೇರೆ ಏನೋ ವ್ಯತ್ಯಾಸ ಮಾಡೋ ಅದನ್ನ ನೀನು ಅನುಭವಿಸ್ತೀಯ, ಅವಶ್ಯವಾಗಿ ಅನುಭವಿಸ್ತೀಯ. ಯಾಕಂದ್ರೆ ನಿಂದು ಇವತ್ತಿಗೆ ಚೆನ್ನಾಗಿದೆ ಬದುಕು, ಅದನ್ನ ಧರ್ಮ ರೀತಿಯಲ್ಲಿ ಕರ್ಕೊಂಡು ನಿನಗೆ ನಿನ್ನ ಪಾಲಿಂದ ಏನು ಬರಬೇಕೋ ತಗೊಳ್ಳಮ್ಮ. ಅಂಡ್ ನಿನ್ನ ತಾಯಿ ಈಗ ಮಧ್ಯದಲ್ಲಿ ತೀರು ಹೋದರೂ ಕೂಡ ಆಕೆ ಪಾಲಿದ್ದನ್ನ ಧರ್ಮ ಮಾರ್ಗವಾಗಿಯೇ ನೀನು ಅದನ್ನು ಬೇರೆಯವರಿಗೆ ಕೊಡಬೇಕು ಅಥವಾ ಅದಕ್ಕೆ ಬೇರೆ ಮಾರ್ಗ ಮಾಡಬೇಕು ಹೊರತು ಅದಕ್ಕೆ ಯಾರು ಇಲ್ಲ ಅಂದ್ಕೊಂಡು ನಾನು ಅದು ಕೈ ಇಕ್ಕಿದ್ರೆ ಅಲ್ಲಿನ ವಿಚಾರಗಳೇ ನನ್ನನ್ನು ಸುಡುತ್ತೆ. ನಿನ್ನ ತಾಯಿಯ ಬಗ್ಗೆ ನಿನಗಿರೋ ಅಭಿಪ್ರಾಯ ಅದು ನಿನ್ನ ಸ್ವಂತದ್ದು ಅಥವಾ ನಿನ್ನ ಅನುಭವಕ್ಕೆ ಬಂದದ್ದು, ನಾನು ಅದನ್ನ ಅಲ್ಲಗಳೆಯುವುದಿಲ್ಲ. ಯಾಕಂದ್ರೆ ಒಂದು ಹೆಣ್ಣುಮಗಳಾಗಿ ಮತ್ತು ಈ ತಾಯಿಯ ಪ್ರೀತಿಯಿಂದ ವಂಚಿತಳಾದವಳಾಗಿ ನಿನ್ನಿಂದ ಮಾತು ನಾನು ಸಹಜವಾಗಿ ಅದನ್ನು ತಗೊಳ್ತೀನಿ. ಆದರೆ ನಿನ್ನ ಅಜ್ಜಿ ಏನು ಹೇಳಿದ್ರು ಅವೆಲ್ಲ ಮಾತು ಭಾಳ ಮುಂದೊಂದಿಷ್ಟು ಲೆಕ್ಕಕ್ಕೆ ಬರ್ತಾವಮ್ಮ. ಹೌದು ಸರ್. ಅಂದರೆ ಆ ಆತ್ಮಗಳಿಗೆ ಅದಕ್ಕದೇ ಒಂದು ಶಕ್ತಿ ಇದೆ. ಈಗ ನಿನ್ನ ಅಭಿಪ್ರಾಯವನ್ನು ಮುಂದಿಟ್ಕೊಂಡು ನೀನೇನು ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಕಾಲಕ್ರಮೇಣ ಅದು ನಿನಗೆ ಭಾಳ ಪೆಟ್ಟು ಕೊಡುತ್ತೆ. ಆ ನಿನ್ನ ತಾಯಿಯನ್ನು ನೀನು ದೂರ ಇಡ್ತೀಯೋ ಅದಕ್ಕೂ ಮೀರಿ ಹೇಳ್ತೀನಿ ತಾಯಿ, ಅಬಬಾ ಅಂದರೆ ನಿನ್ನ ಅಕ್ಕ ನೋಡ್ಕೊಳ್ತಾಳೆ, ಯಾರು ನೋಡ್ಕೊಳ್ತಾಳೆ ನೋಡ್ಕೊಳ್ಳಿ. ನಿನಗೆ ಸಾಧ್ಯ ಆದರೆ ಬಿದ್ದಾಗ ಹೋಗಿ ಒಂಚೂರು ಹಣ್ಣು ತರಕಾರಿನೂ ಕೊಟ್ಟು ಆಕೆ ನೋಡ್ಕೊಂಡು ಬರೋಕ್ಕಾದ್ರೆ ನೋಡ್ಕೊಂಡು ಬಾ, ಇಲ್ವಾ ನಿನ್ನ ಪಾಡಿಗೆ ನೀನು ಮನೇಲಿರು. ಯಾಕಂದರೆ ತಾಯಿ ಇದ್ದು ಆಗಾಗ ಕರ್ಕೊಂಡು ಬಂದು ಕಳಿಸ್ತಿದ್ದಾಳೆ ಅಥವಾ ಅಷ್ಟು ಸ್ವಲ್ಪ ಅಕ್ಕನ ಕಡೆ ನೋಡಿದಷ್ಟು ನನ್ನ ಕಡೆ ನೋಡಿಲ್ಲ ಅನ್ನೋದು ನಿನ್ನ ನೋವಾದರೆ ತಾಯಿ ಇಲ್ವೇ ಇಲ್ಲ ಅನ್ನೋದು ಎಷ್ಟೋ ಜನರ ನೋವಲ್ವಾ? ಹೌದು ಸರ್. ಇಲ್ಲ ಅಂದ್ರೆ ನಾನು ಅವ್ರನ್ನ ದ್ವೇಷ ಮಾಡ್ತಿಲ್ಲ ಸರ್. ನಾನು ಮೊನ್ನೆ ದಸರಾ ರಜಕ್ಕೆಲ್ಲ ನಾನು ಕರ್ಕೊಬಂದಿ ಇಚ್ಚಿ ಅವ್ರಿಗೆ ಏನ್ ಬೇಕು ಬೇಡ ಎಲ್ಲ ತಿನ್ಸಿ ಕಳ್ಸಿದೀನಿ ಸರ್. ಮದುವೆಯಾಗಿ ಬೇರೆಯವ್ರ ಮನೆಗೆ ಬಂದಾಗಲೂ ಇದು ಯಾವ್ದು, ಇದು ಮಿಡ್ಲ್ ಸ್ಕೂಲ್ ಹಠ? ನಿನ್ನ ವೈಯಕ್ತಿಕ ದಾಂಪತ್ಯವನ್ನ ಹಾಳು ಮಾಡ್ಕೊಳ್ತೀಯ ಅಷ್ಟೇ ನೀನು. ಅಂಡ್ ನೀನ್ ಎದುರಿಸಬೇಕಾದ ಸವಾಲುಗಳು ಬೇರೆ ಇದ್ದಾವಮ್ಮ, ಯಾಕೆ ನೀನು ಮತ್ತೆ ಹಿಂದಕ್ಕೆ ಹೋಗ್ತಿದ್ದೀಯ? ಮುಂದೆ ಹೋಗ್ಬೇಕಲ್ವ ಬದುಕಲ್ಲಿ? ನೀನು ಅದೇ ತಾನೇ ಮಾಡ್ತಿರೋದು, ಹಿಂದಕ್ಕೆ ಹೋಗ್ತಾ ಇದೀಯ. ಅಂಡ್ ನಿನಗೆ ನೆನಪಿರಲಿ, ಯಾವ ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಕೊರಗುತ್ತಾ ಇದೆಯೋ, ಯಾವುದನ್ನು ನೀನು ತಲೆಯಲ್ಲಿ ಇಟ್ಟುಕೊಂಡು ನಿನ್ನ ತಾಯಿಯ ವಿಚಾರದಲ್ಲಿ ಹೇಳ್ತಾ ಇದೆಯೋ, ನಾನು ಈಗಲೂ ಸ್ಪಷ್ಟವಾಗಿ ಹೇಳ್ತೀನಿ, ನಿನ್ನ ತಾಯಿಗೆ ನೀನೇನು ಶಿಕ್ಷೆ ಕೊಡೋದು ಬೇಡ. ಆ ಧರ್ಮಕರ್ಮ ಅಂತ ಇದೆ. ಅಂಡ್ ಇದಾಗಲೇ ಆಕೆ ನೋಡ್ತಿದ್ದಾಳೆ ಅದು ಬೇರೆ. ಈಗ ಮಕ್ಕಳನ್ನು ಬಿಟ್ಟು ಬೇರೊಬ್ಬನ ಹಿಂದೆ ಹೋಗಿದ್ದಕ್ಕೆ ಏನು ಪಡ್ಕೊಂಡ್ಲು, ಇವತ್ತು ಬೀದಿಲಿದ್ದಾಳಲ್ವ? ಸಿ, ನಿನ್ನ ಅಕ್ಕ ನೋಡ್ತಿರ್ಬೋದು ಆದರೆ ಅದು ಶಾಶ್ವತ ಅಲ್ಲ. ಅಂದರೆ ಅಟ್ಲೀಸ್ಟ್ ಆ ಜೀವ ದುಃಖ ಅನುಭವಿಸ್ತಾ ಇದೆ ತಾನು ಮಾಡಿದ ಕರ್ಮಕ್ಕೆ. ಈಗ ಆ ಜೀವಕ್ಕೆ ಆದರೆ ನೆರವಾಗು, ಇಲ್ವಾ ಶಪಿಸ್ಬೇಡ. ನೀನು ಶಪಿಸ್ತಾ ಇಲ್ಲ, ಈಗ ನನಗೆ ದ್ವೇಷ ಇಲ್ಲ ಅಂತ ನೀನು ಹೇಳು. ನೀನು ಹೊರಗಡೆ ಸಾವಿರ ಭಕ್ಷ್ಯ ಭೋಜನಗಳನ್ನಿಟ್ಟು ಒಳಗಡೆ ಈ ಅಭಿಪ್ರಾಯಗಳನ್ನ ಇಟ್ಕೊಂಡ್ರೆ ಅದಕ್ಕೂ ದ್ವೇಷನೇ ತಾನೇ ಅದು. ನೋಡಮ್ಮ, ಒಂದರ್ಥ ಮಾಡಿಕೊ, ನಾಳೆ ನಿನಗೂ ಮಕ್ಕಳು, ನಿಂದು ಒಂದು ಬದುಕು ಅಂತ ಬಂದಾಗ ನಾನು ಸಾಧ್ಯವಾದರೆ ನನ್ನ ತಾಯಿ ಒಬ್ಬ ಮಗಳಾಗಿ ನನಗೇನು ಪ್ರೀತಿ ಕೊಡಲಿಲ್ಲವೋ, ನಾನೇನು ನೋವು ತಿನ್ನೋ, ನನ್ನ ಮಕ್ಕಳು ತಿನ್ನೋದು ಬೇಡ ಅಂದ್ಕೊಂಡು ನೀನು ಮುಂದ್ಕಡೆ ಯೋಚನೆ ಮಾಡಬೇಕು ಹೊರತು ಹಿಂದಂದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬಹುಶಃ ನೀನು ಮಕ್ಕಳಿಗೆ ಅವಮಾನ ಮಾಡಿದ ಹಾಗೆ. ಅಬ್ಬಬ್ಬಾ ಅಂದರೆ ಅದನ್ನೇ ಕೃಷ್ಣ ಕರ್ಣನಿಗೆ ಹೇಳ್ತಕ್ಕಂಥದ್ದು ಮಹಾಭಾರತದಲ್ಲಿ. ಕರ್ಣ ಪದೇ ಪದೇ ಹೇಳ್ತಾ ಇರ್ತಾನೆ, ಈ ಸಮಾಜದಿಂದ ನನಗೆ ಅನ್ಯಾಯ ಆಯಿತು, ಎಲ್ಲರೂ ನನ್ನನ್ನು ಸೂತ ಪುತ್ರ, ನಿನಗೆ ತಂದೆ ಯಾರು ಗೊತ್ತಿಲ್ಲ, ತಾಯಿ ಯಾರು ಗೊತ್ತಿಲ್ಲ ಅಂತ ಜಗತ್ತು ನನ್ನನ್ನು ಬೈತು ಬೈತು ಬೈತು, ಅದಕ್ಕೆ ನಾನು ಇಷ್ಟು ಕೆಟ್ಟವ್ರ ಕಡೆ ಸೇರಿ ಕೆಟ್ಟದ್ದನ್ನು ಮಾಡ್ತಿದ್ದೀನಿ ಅನ್ನೋ ಅರ್ಥದಲ್ಲಿ. ಆಗ ಕೃಷ್ಣ ಹೇಳ್ತಾನೆ, ನಿನಗಾದ ಅನ್ಯಾಯ ನಿಜ ಕರ್ಣ, ನಾನು ಒಪ್ಕೊಳ್ತೀನಿ, ಆದರೆ ಇಂಥ ಅನ್ಯಾಯ ಇನ್ನೊಬ್ಬರಿಗೆ ಆಗೋದು ಬೇಡ ಅಂತ ನೀನು ನೊಂದವ್ರ ಪರ ನಿಂತ್ಕೊಳ್ಳೋದನ್ನು ಬಿಟ್ಟು ನಿನಗಾದ ದ್ವೇಷಕ್ಕೆ ಸೇಡ್ ತೀರಿಸ್ಕೊಳ್ಳೋದ್ರಲ್ಲಿ ನೀನು ಬದುಕನ್ನು ಮುಗಿಸ್ಬಿಟ್ಟೆ ಹೊರತು ನೀನು ನನಗಾದ ದುಃಖ ಇನ್ನೊಬ್ಬರಿಗೆ ಆಗುವುದು ಬೇಡ ಅಂತ ಯೋಚನೆ ಮಾಡಿದ್ರೆ ನೀನು ಮಹಾತ್ಮನಾಗಿ ಕಾಣ್ತಾ ಇದ್ದೆ ಜಗತ್ತಿಗೆ. ನಾನು ಒಂದು ಹೆಣ್ಮಗಳಾಗಿ, ನಾನು ಒಂದು ಪುಟ್ಟ ಮಗುವಾಗಿ ಇನ್ನೊಬ್ಬನ ಹಿಂದೆ ಹೋದ ನನ್ನ ತಾಯಿ ನನಗಾದ ಅವಮಾನ, ನನಗಾದ ದ್ರೋಹ, ನನ್ನ ಒಟ್ಟಿಲಿ ಹುಟ್ಟಿದ ಮಕ್ಕಳಿಗೆ ಆಗುವುದು ಬೇಡ ಅಥವಾ ಇನ್ಯಾರ್ದೋ ಮಕ್ಕಳಿಗೆ ಆಗುವುದು ಬೇಡ ಅಂತ ಅಂದ್ಕೊಂಡು ಹೊರಟ್ರೆ ನೀನು ಬದುಕಲು ಮುಂದೆ 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 ಹೋಗ್ತೀಯ.
ಈಗ ನಿನ್ನ ಅಕ್ಕ ನೋಡ್ಕೊಳ್ತಿದ್ದಾಳೆ, ಆ್ಯಂಡ್ ಅವ್ರ ಬದುಕು ಅವ್ರ ಕರ್ಮ ಏನಿದೆಯೋ ಅದನ್ನು ಮಾಡ್ಕೊಳ್ಳಿ. ನಾನು ಹೇಳೋದು, ನಿನ್ನ ಅಜ್ಜಿ ಏನು ಹೇಳಿದ್ದಾರೆ ಆ ಮಾತನ್ನು ಪಾಲಿಸಿದ್ರೆ ಆ ಅಜ್ಜಿ ನಿನಗೆ ನಿನಗೋಸ್ಕರ ಬದುಕಲ್ಲಿ ಎಷ್ಟು ಸಮರ್ಪಣೆ ಮಾಡಿಕೊಂಡ್ರು ಆ ಅಜ್ಜಿ, ಅದಕ್ಕೆ ನೀನು ಗೌರವ ಕೊಟ್ಟ ಹಾಗೆ. ಈಗ ಮೇಲ್ಮುಖವಾಗಿ ನೋಡಿದ್ರೆ ಹೌದಪ್ಪ ಮಗಳು ನೋಡಿಕೊಂಡಿಲ್ಲ ಅವಳಿಗೆ ಯಾಕೆ ಕೊಡಬೇಕು ಅಂತ ಅನ್ನಿಸ್ಬೋದು. ಆದರೆ ನಿನ್ನ ಅಜ್ಜಿ ಏನು ಹೇಳಿದ್ದಾರೆ ಅದು ಕೆಟ್ಟವರನ್ನು ಕ್ಷಮಿಸುವ ದೊಡ್ಡ ಗುಣ ಅದು. ನಿನ್ನ ಅಜ್ಜಿ ಮಾತಿಂದ ನೀವು ಕಲಿಬೇಕಾಗಿರೋದು, ಕೆಟ್ಟವರಿಗೆ ನಾವೇನೋ ಕೊಲ್ಲೋದು ಬೇಡ, ಅಂಡ್ ಅವ್ರನ್ನ ಮೇಲ್ವಿದು ಪ್ರೀತಿ ಮಾಡೋದು ಬೇಡ, ಬಟ್ ದೂರ ಇಡೋಣ, ಬಟ್ ಮೌನವಾಗಿ ದೂರ ಇಡೋಣ. ಬಟ್ ಅದು ನೋಡಿದ್ರೆ ತಾಯಿ ನೀನು ಎಂಥ ದೊಡ್ಡ ಗುಣ ನಿಂದು ಅಂದರೆ, ಆಕೆ ನಿನ್ನ ತಾಯಿಯನ್ನು ಇದಾಗಿಯೂ ಚೆನ್ನಾಗಿ ನೋಡ್ಕೊಳ್ತಿದೀಯ, ಬಟ್ ಮನಸ್ಸಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊ. ಮನಸ್ಸಲ್ಲಿ ಬದಲಾವಣೆ ಆಗಿದೆ ಸರ್, ನೆನಪು ಬರುತ್ತಮ್ಮ, ಬಟ್ ಅದು ಹೇಗೆ ಹೇಗೆ ತಗೊಳ್ಬೇಕು ಅನ್ನೋದು ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡಿ. ಯಾಕಂದ್ರೆ ಮನಸ್ಸಿಗೆ ಇವತ್ತು ನಾನೊಬ್ಬ ಸೋನು ಆಗಿ 24 ವರ್ಷದವನಾಗಿ ನನ್ನ ಬಾಲ್ಯದ ಯಾವುದೋ ಅನ್ಯಾಯ ನನಗೆ ನೆನಪು ಬರಬಹುದು, ಬಟ್ ನಾನು ಬದುಕಲ್ಲಿ ಮುಂದೆ ಹೋಗಬೇಕು ಅಂತ ಹೊರಟು ನಿಂತಿರೋನ್ಗೆ ಇಂದಿನ ಯಾವುದೋ ಸಂತೋಷದ ಕ್ಷಣವನ್ನು ನೆನಪು ಮಾಡಿಕೊಂಡು ಮುಗುಳ್ನಕ್ಕೂ ಮುಂದೆ ಹೋಗಬೇಕು ಹೊರತು, ಅಥವಾ ಇಂದಿನದ್ದು ಯಾವುದನ್ನು ತಗೊಂಡು ದುಃಖವನ್ನು ಇವತ್ತು ಅದನ್ನು ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸತ್ತ ಹೆಣಕ್ಕೆ ಬಾರ್ಗೋಲಲ್ಲಿ ಹೊಡೆದಂಗೆ ಅದು, ಹೌದಲ್ವಾ? ಅದು ಎದ್ದು ಬಂದು ಒಡೆಯಲ್ಲ, ನಾವು ಬಿಡಲ್ಲ. ಈಗ ನಿನ್ನದು ಹಾಗೆ ಆಗಿದೆ, ಯಾವುದೋ ಹಳೆಯ ಸತ್ತು ಹೋದ ಪುಟಕ್ಕೆ ಜೀವ ತುಂಬ ಪ್ರಯತ್ನ ಮಾಡ್ತಾ ಇದೆಯಾ, ಬಟ್ ಗುಂಡಿಯಲ್ಲಿ ಮಲಗಿರೋದು ಎದ್ದು ಬಂದರೆ ನಿನ್ನ ಜೀವನ ಸುಖವಾಗಿರಲ್ಲ ತಾಯಿ. ಯಾಕಂದರೆ ನಾನು ಇದನ್ನು ನಿನಗೆ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ, ಯಾವುದನ್ನು ಆಗಾಗ ಮನಸ್ಸಿಗೆ ಬರುತ್ತೆ ಅಂತ ಅದನ್ನು ಅಲ್ಲೇ ನೀನು ಸಾಯಿಸ್ದೇನೆ, ಆ ಯೋಚನೆಯನ್ನು ಅಲ್ಲೇ ಬಿಟ್ಟು ನಿನ್ನ ಗಂಡ ನಿನ್ನ ಮಕ್ಕಳು ಸರಿ ನಿನ್ನ ಮನೆಯಲ್ಲಿ 1000 ಇದ್ದಾವೆ, ಯಾಕೆ ಅಲ್ಲಿಂದ ಬೇರೆ ಒಂದು ಕಷ್ಟವನ್ನು ರಫ್ತು ಆಮದು ಮಾಡ್ಕೊಳ್ತಾ ಇದೀಯಾ? ಬಿಟ್ಬಿಡು, ನಿನ್ನ ಆಸ್ತಿಯ ವಿಚಾರ ಬಂದಾಗ ಕಣ್ಣು ಮುಚ್ಚಿ, ಇದೊಂಥರ ಅತ್ತೆ ಆಸ್ತಿಯಿಂದ ಅಳಿಯ ದಾನ ಮಾಡಿದೆ, ನಿನ್ನ ಅಜ್ಜಿ ಏನು ಹೇಳಿದಾರೆ ಅದನ್ನು ಮಾಡಮ್ಮ ನೀನು. ಈಗ ಹಾಗೆ ಆಗಿದೆಲ್ಲ ಸರ್, ಅವ್ರ ಅಳಿಯ ದೊಡ್ಡ ಅಳಿಯ ಏನಿದ್ದಾರೆ ಅವ್ರಿಗೆ ಅವ್ರ ಅಣ್ಣ ಏನೇನು ಹೇಳ್ಕೊಡೋದಕ್ಕೆ ಇದನ್ನ ಆಸ್ತಿ ವಿಚಾರ ಬಂದೇ ಇದ್ದಿಲ್ಲ ಸರ್. ಏನಕ್ಕೆ ಇವಾಗ ಆಸ್ತಿ ವಿಚಾರ, ನಿನ್ ಕಷ್ಟ ಬಂದ್ರೆ ಇಬ್ರು ಇದೀವಿ ನೋಡ್ಕೊಳ್ಳೋದಿಕ್ಕೆ, ನಮ್ಮ ಯಜಮಾನ್ರು ಅರ್ಧ ಆಗ್ತಾರೆ ಸರ್, ಅವರು ಅರ್ಧ ಆಗ್ತಾರೆ ಸರ್, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಸರ್. ಏನಾದ್ರೂ ಆಸ್ಪೆಟ್ಲ್ ಅದು ಏನಾದ್ರು ಕೆಲಸ ಬಂತು ಅಂತಂದ್ರೆ ಇಬ್ರು ಸಮ ಆಗ್ತಾರೆ. ಆದ್ರೆ ಅವ್ ನಮ್ಮಮ್ಮನ್ನ ಅವಳು ಏನಕ್ಕೆ ಇಟ್ಕೊಂಡಿದ್ದಾಳೆ ಅಂತಂದ್ರೆ ನಮ್ಮಕ್ಕ ಅವಳು ಸ್ವಾರ್ಥನೆ ಸರ್, ಏನು ನಮ್ಮಮ್ಮನ್ನ ಪ್ರೀತಿಯಿಂದ ಸಾಕ್ತಿಲ್ಲ ಸರ್, ಅವಳು ಸ್ವಾರ್ಥನೆ, ಅವ್ಳ ಮಕ್ಕಳನ್ನ ನೋಡ್ಕೊಂಡ್ರೆ ನಾವಿಬ್ರು ಕೆಲ್ಸಕ್ಕೆ ಹೋಗ್ಬೋದು ಅನ್ನೋದ್ರಿಂದ ಅವಳು ನಮ್ಮಮ್ಮನ ಇಟ್ಕೊಂಡಿದ್ದಾಳೆ ಸರ್, ಇಲ್ಲಾಂದ್ರೆ ಅವ್ ಇಟ್ಕೊಂತಾನೆ ಇದಿಲ್ಲ ಸರ್. ನಾನು ಹೇಳ್ತಾ ಇದೀನಿ, ಆದ್ರೆ ನಮ್ಮಮ್ಮ ಅಲ್ಲಿ ಮಕ್ಕಳನ್ನ ನೋಡ್ಕೊಂಡು ಅವ್ರ ಮನೆ ಜೀತ ಮಾಡ್ತಾ ಇರೋದಕ್ಕೆ ಅವರು ನೋಡ್ಕೊಂಡಿದ್ದಾರೆ. ಆದ್ರೂನು ಬೇರೆಯವ್ರ ಮಾತನ್ನ ಕಟ್ಕೊಂಡು ಚಿಕ್ಕ ಮಗಳು ಚಿಕ್ಕ ಅಳಿಯನ್ಗೆ ಅವಮಾನ ಮಾಡ್ಬೋದಲ್ಲ ಸರ್, ನಾವು ತುಂಬಾ ಅವಮಾನ ಪಟ್ಟಿದೀವಿ ನಾವುನು. ಆದ್ರೂ ಇನ್ನೂ ಅವಮಾನ ಅಳಿಯಾನೆ ಸರ್, ಎಷ್ಟು ವರ್ಷ ಆದ್ರೂ ಅಳಿಯಾನೆ ಮಗ ಆಗೋದಿಕ್ ಸಾಧ್ಯನೇ ಇಲ್ಲ. ನಾನು ಕೆಲವ್ರು 100% ಮಾತ್ರ ಮಕ್ಕಳಾಗ್ತಾರೆ ಸರ್, ಮಿಕ್ಕದವ್ರು ಯಾರು ಆಗಲ್ಲ. ನಿಮ್ಮಮ್ಮ ಹಿಂಗ್ ಮಾಡಿದ್ಲು, ನಿಮ್ಮಮ್ಮ ಹಿಂಗ್ ಮಾಡಿದ್ಲು ಅಂತ ನನ್ ಮಗಳಿಗೆ ಹಿಂಸೆ ಕೊಡ್ಬೋದು ಅಂತ ಅವ್ರ ಮನ್ಸಲ್ಲಿ ಬರೋದೇ ಇಲ್ವಲ್ಲ ಸರ್, ಅದನ್ನ ಕೇಳ್ತಾ ಇದೀನಿ ಸರ್ ನಾನು. ನೋಡು ತಾಯಿ, ಈ ಸಮಯದಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ನಿನ್ನ ಹಿತಕ್ಕೋಸ್ಕರ ನಿನ್ನ ಅತಿಯಾದ ಆಲೋಚನೆ ನಿನ್ನನ್ನು ಮುಂದೆ ಹಾಳು ಮಾಡುತ್ತೆ. ಆ್ಯಂಡ್ ನೀನು ಬೇಡದ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಒದ್ದಾಡ್ತಾ ಇದೀಯ. ನೀನು ನಿನ್ನ ತಾಯಿಗೆ ಕಷ್ಟ ಬಂದ ಸಮಯದಲ್ಲಿ ಹೋಗು, ಸಹಾಯ ಮಾಡು, ಬಂದು ನಿನ್ನ ಮನೆಯಲ್ಲಿರು. ಆ್ಯಂಡ್ ಆಸ್ತಿಯ ವಿಚಾರ ಬಂದಾಗ ನಿನ್ನ ಒಪ್ಪಿಗೆ ಇಲ್ಲದೇ ಅವರೇನೂ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಆಕೆ ಸುಮ್ಮನೆ ಅವ್ರಿಗೂ ಸ್ವಾರ್ಥದಿಂದ ನಮ್ಮ ತಾಯಿಯನ್ನು ಮನೆಯಲ್ಲಿ ಇಟ್ಕೊಂಡಿದ್ದಾಳೆ, ಏನು ಪ್ರೀತಿಯಿಂದ ಏನು ಇಟ್ಕೊಂಡಿಲ್ಲ. ನಿನ್ನ ಈ ಲೆಕ್ಕಾಚಾರದ ಆಲೋಚನೆಗಳೇ ನಿನ್ನನ್ನು ಅತ್ಯಂತ ಕೆಟ್ಟ ಸ್ಥಿತಿಗೆ ತಗೊಂಡು ಹೋಗ್ತವೆ. ನಿನ್ನ ಮನೆಯಲ್ಲಿ ನೀನು ಸುಖವಾಗಿ ನೆಮ್ಮದಿಯಾಗಿದ್ದೀಯಾ ಅಂದರೆ ನೀನೇ ಅದು ಕಲ್ಲಾಕೊಡೋ ಪ್ರಯತ್ನ ಮಾಡ್ತಾ ಇದೀಯಾ. ಈ ಮಾತನ್ನು ನಾನು ನಿನಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿನಗೆ ಆ ಅತಿಯಾದ ಲೆಕ್ಕಾಚಾರವೇ ಬೇಡಮ್ಮ. ಆಕೆ ಒಂದು ಹಂತಕ್ಕೆ ಯೋಚನೆ ಮಾಡು, ನಿನ್ನ ಅಕ್ಕನೂ ಯಾವುದೋ ಕಾರಣಕ್ಕೆ ಆಚೆ ಬಿಟ್ಲು ಅಂದ್ಕೋ, ಆಕೆ ಬಂದು ನಿನ್ನ ಮನೆಯಲ್ಲಿ ಇದ್ಲು ಅಂದ್ಕೋ, ನೀನು ಆಗಲೂ ಏನೋ ಒಂದು ತಗದೆ ತೆಗಿತೀಯ. ಇದು ಮನುಷ್ಯನ ಸಹಜ ಗುಣ. ಈಗ ಸರಿ ಆಯ್ತಮ್ಮ, ನಿನ್ನ ಮನೇಲಿ ಬಂದಿದ್ರು ಕೂಡ ನಿನಗೂ ಅದರದೇ ಆದ ಏನೋ ಸಮಸ್ಯೆ ಇದ್ದೇ ಇರುತ್ತಲ್ವಾ, ಹೌದಲ್ವಾ? ಸ್ವಲ್ಪ ವಿಸ್ತಾರವಾಗಿ ಶುದ್ಧ ಮನಸ್ಸಿನಿಂದ ತುಂಬ ಹೃದಯದಿಂದ ಯೋಚನೆ ಮಾಡಮ್ಮ. ಈಗ ಯಾಕೆ ನಾನು ಅಲ್ಲಿದನ್ನು ತೆಗೆದು ಅವರು ಸ್ವಾರ್ಥದಿಂದ ಇಟ್ಕೊಂಡಿದ್ದಾರೆ? ಅಳಿಯ ಭಾವನೆ ಅಥವಾ ಆ ಗೌರವ ಬರಬೇಕಾಗಿರೋದು ಬಲವಂತವಾಗಲ್ಲ. ಆ್ಯಂಡ್ ನಿಮಗೂ ಮತ್ತು ನಿಮ್ಮ ಗಂಡನಿಗೂ ಇರಬೇಕಾಗಿರೋ ಸ್ಪಷ್ಟ ವಿಚಾರ ಏನಂದರೆ, ಆ ತಾಯಿ ಅಂತಕ್ಕಂಥವಳು ನನಗೆ ಯಾವತ್ತೂ ತಾಯಿಯಾಗಿ ಉಳ್ಕೊಂಡಿಲ್ಲ. ಆದರೆ ಆಕೆ ತಾಯಿಯಾಗಿ ಉಳ್ಕೊಂಡಿಲ್ಲ ಅನ್ನ ಮಾತ್ರಕ್ಕೆ ನಾನು ಮಗಳಾಗಿ ನನ್ನ
ಅವಕಾಶ ಸಿಕ್ಕಾಗೆಲ್ಲ ನೀನು ಆ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ ಮಾಡು. ಅದನ್ನು ಬಿಟ್ಟು ನಿಮ್ಮ ಅಕ್ಕನನ್ನು ನಿಮ್ಮ ತಾಯಿಯನ್ನು ದೂಷಿಸ್ಕೊಳ್ತಾ ಕೂತ್ಕೊಳ್ಬೇಡ. ಅದೇ ಸಮಯವನ್ನು ನೀನು ಕೆಲಸಕ್ಕೆ ಕೊಡು, ಅದೇ ಸಮಯವನ್ನು ನಿನ್ನ ಮಕ್ಕಳಿಗೆ ಕೊಡು, ಅದೇ ಸಮಯವನ್ನು ನಿನ್ನ ಗಂಡನಿಗೆ ಕೊಡು, ತುಂಬ ನೆಮ್ಮದಿಯಾಗಿರ್ತೀಯ. ಆ್ಯಂಡ್ ಹಬ್ಬ ಅಂದ್ರೆ ಅವ್ರು ಅಲ್ಲಿ ಕಿರ್ಚಾಡ್ಬೋದು ಅರ್ಚಾಡ್ಬೋದಮ್ಮ, ಆದರೆ ನಿನ್ನ ಮನಸ್ಸನ್ನು ನೀನು ಗಟ್ಟಿಯಾಗಿ ಯಾಕೆ ಬೇಕು ನನಗೆ, ಯಾಕೆ ಅವಳ ವಿಚಾರವನ್ನು ಅಥವಾ ಆಕೆ ಸ್ವಾರ್ಥಕ್ಕೆ ಇಟ್ಕೊಂಡಿದ್ದಾಳೆ, ಆಕೆ ಮಕ್ಕಳನ್ನು ನೋಡ್ಕೊಳ್ತಿರೋದ್ರಿಂದ ಅವಳು ಮನೇಲಿ ಇಟ್ಕೊಂಡಿದ್ದಾಳೆ. ನಿಮ್ಗೆ ಆಲೋಚನೆ ಬೇಡವಮ್ಮ. ಭಗವಂತ ಅವ್ರಿಗೆ ಕೊಟ್ಟಿರೋಷ್ಟು ಪರಿಸ್ಥಿತಿಯನ್ನು ನಿನಗೆ ಕೊಟ್ಟಿಲ್ಲ ಅಂದ್ಕೊಂಡು ನೆಮ್ಮದಿಯ ಉಸಿರನ್ನು ತಗೊಂಡು ನಿನ್ನ ಬಾಡಿಗೆ ನೀನು ನೆಮ್ಮದಿಯಾಗಿರು. ಆಸ್ತಿಯ ವಿಚಾರದಲ್ಲಿ ಭಾಗ ಮಾಡೋ ಪರಿಸ್ಥಿತಿ ಬಂತ, ದಯವಿಟ್ಟು ಅದಕ್ಕೆ ನೀನು ಅವಕಾಶ ಮಾಡು. ಅದನ್ನು ಬಿಟ್ಟು ಬೇರೆ ತಗಾದೆ ತೆಗಿಬೇಡ. ಯಾವತ್ತಿದ್ರೂ ಕೂಡ ನಿನ್ನ ಪಾಲಿದನ್ನು ತೆಗೆದುಕೊಂಡು ನೀನು ಮೌನವಾಗಿ ನಿನ್ನ ಪಾಡಿಗೆ ನೀನು ಸುಮ್ಮನಿರು. ಅಂತಹ ಮನಸ್ಥಿತಿಗಳು ಅಂತ ಗೊತ್ತಾದ ಮೇಲೆ ಅದನ್ನು ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಎಲ್ಲಿಡಬೇಕು ಅಂತ ಯೋಚನೆ ಮಾಡೋದು ಬಹಳ ಮುಖ್ಯದ. ಆಕೆ ನಿನ್ನ ತಂಗಿಯ ಅಕ್ಕ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ವ್ಯಕ್ತಿತ್ವಗಳ ಪರಿಚಯ ಆದಮೇಲೆ ಎಲ್ಲಿಡಬೇಕು ಅಂತ ನಿರ್ಧಾರ ಮಾಡುವುದು ನಮ್ಮ ಕೈಲೇ ಇದೆ ಅಲ್ವಾ? ಹೌದು ತಾನೇ. ಬೇಡ, ಈ ಸಮಯದಲ್ಲಿ ನೀನು ನಾನಾ ಜನರನ್ನು ಕೇಳಿಕೊಂಡು ಬಂದರೂ ಧರ್ಮ ಯಾವುದಿದೆಯೋ ಅದನ್ನು ನೀನು ಪಾಲಿಸದೆ ಯಾರೋ ಒಬ್ಬರು ಉಕಣಮ್ಮ ನಿನ್ನ ತಾಯಿ ನಿನ್ನ ನೋಡ್ಕೊಂಡಿಲ್ಲ, ನೀನು ಯಾಕೆ ಅವಳಿಗೆ ಕೊಡ್ತೀಯ ಅಂತ ಅಂದಾಗ ಓ ಹೌದಲ್ವಾ ಅಂದ್ಕೊಂಡು ನೀನು ಮುಂದುವರಿಯೋಗಿಲ್ಲ. ಇದು ನನ್ನ ಮಾತು. ಯಾಕಂದರೆ ಈ ವಿಚಾರಗಳೆಲ್ಲ ಸುಡುತ್ತೆ ಅದ್ರದ್ದೇ. ನೀನು ಮುಂದೊಂದು ಕಾಲಕ್ಕೆ ಹೆಂಗೆ ನಿನ್ನ ತಾಯಿ ಇದ್ದಾಳೆ ಅವಳಿಗೇನು ಕಾಲಿಗೆ ಬಿದ್ದು ಅವಳು ಅವಳನ್ನು ಅವಳದ್ದು ಅವಳಿಗೆ ಕೊಟ್ಟು ನಾನು ಇದರಿಂದ ಬಚಾವಾಗೋಣ ಅಂದರೆ ಅವತ್ತಿಗೆ ನಿನ್ನ ತಾಯಿನೂ ನಿನ್ನ ಕಣ್ಣು ಮುಂದಿರೋದಿಲ್ಲ. ಅಂದರೆ ಇವೆಲ್ಲ ಯಾವ ಪರಿಸ್ಥಿತಿಗೆ ಹೋಗ್ತವೆ ಅಂದರೆ, ಸರಿ ಆಯ್ತಪ್ಪ ಅವತ್ತೇನೋ ಲದ್ದಿ ತಿನ್ನೋ ಕೆಲಸ ಮಾಡಿಬಿಟ್ಟು ಈಗ ಸರಿ ಮಾಡಿಕೊಳ್ಳೋಣ ಅಂದರೂ ನಿನಗೆ ಅದಕ್ಕೆ ಅವಕಾಶ ಇರೋದಿಲ್ಲ. ಮುಂದೆ ನೀನು ನಿನ್ನ ಪಾಲಿಗೇನು ಬರುತ್ತೆ ತಾಯಿ ಅದನ್ನು ಸ್ವೀಕಾರ ಮಾಡು. ಭಗವಂತ ಆಕೆಯ ಮನಸ್ಸನ್ನು ಬದಲಿಸಿ ಏನೋ ನಿನಗೆ ಕೊಡೋ ಮನಸ್ಸು ಆಕೆ ಮಾಡಿದ್ರೆ ಅದು ನಿನಗೆ ಕೊಡಲಿ ಇಲ್ವಾ? ಪರರ ವಿಚಾರದ ವಸ್ತು, ಪರರ ವಿಚಾರಕ್ಕೆ ಪರರ ವಸ್ತು ನನಗೆ ಬೇಕಿಲ್ಲ ಅಂದುಕೊಂಡು ನಿನ್ನ ಬದುಕನ್ನು ನಡೆಸು. ನಿನ್ನ ತಾಯಿಯ ವಿಚಾರವಾಗಿ ಯಾವುದೇ ದ್ವೇಷವನ್ನು ಇಟ್ಕೊಳ್ಬೇಡ, ಪ್ರೀತಿಯನ್ನೂ ಇಟ್ಕೊಳ್ಬೇಡ. ಸುಮ್ಮನೆ ಒಬ್ಬ ಮಗಳಾಗಿ ನಿನ್ನ ಕರ್ತವ್ಯವನ್ನು ನೀನು ಶ್ರದ್ಧೆಯಿಂದ ಮಾಡು. ಯಾಕಂದರೆ ನೀನೀಗ ಅತಿಯಾದ ಪಾಲನೆ ಮಾಡಲಿಕ್ಕೆ ಹೋದರೆ ಆಕೆ ಬಂದು ನಿನ್ನ ಮನೆಯಲ್ಲಿ ಮತ್ತೇನೋ ಎಡವಟ್ಟು ಮಾಡೋದು ಬೇಡ. ನೀನು ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು. ಆ್ಯಂಡ್ ಆ ತಾಯಿಯನ್ನು ನಿನ್ನ ಅಕ್ಕಂದಿರು ನೋಡ್ಕೊಳ್ತಾ ಇದ್ದಾಳ, ಅವಳು ಸ್ವಾರ್ಥಕ್ಕೆ ನೋಡ್ಕೊಳ್ತಾಳೋ ಕರ್ತವ್ಯ ಅಂತ ನೋಡ್ಕೊಳ್ತಾಳೋ ಅದು ನಿನ್ನ ಊಹೆ, ಹೌದಲ್ವಾ? ಅದು ನಿನ್ನ ಊಹೆ. ಈವನ್ ನೀನು ಬದುಕಲ್ಲಿ ಶುರುವಿನ ನಿನ್ನ ಬಾಲ್ಯದ ಎಷ್ಟೋ ವಿಚಾರಗಳು ಕೂಡ ಅದೊಂದು ಊಹೆ, ಮತ್ತು ಇತರರು ಹೇಳಿದ್ದದು. ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ಲಿಕ್ಕೆ ಹೋಗಬಾರ್ದಮ್ಮ. ಯಾಕಂದರೆ ನೀನು ಈಗ ಮದುವೆ ಆಗಿದೆಯಾ, ನಿನಗೂ ಬರ್ತವೆ. ಯಾಕಂದರೆ ನಿಮ್ಮ ಮಕ್ಕಳು ನೀನು ಏನೋ ಒಳ್ಳೆ ಉದ್ದೇಶದಿಂದಲೇ ತಗೊಂಡಿರ್ತೀಯ, ಬಟ್ ನಿನ್ನ ಮಕ್ಕಳಿಗೆ ಬೇರೆ ಯಾರೋ ಹೇಳಿಕೊಟ್ಟು ಇದೇ ಸತ್ಯ ಅಂತ ಹೇಳಿಬಿಟ್ರೆ ಅವರು ನಿನ್ನನ್ನು ದೂಷಿಸೋಕೆ ಶುರು ಮಾಡಿದ್ರೆ ಏನು ಮಾಡ್ತೀಯ? ನಾವು ಇತರರಿಗೆ ಏನು ಕೊಡ್ತೀವೋ ಅದೇ ನಮಗೂ ಬರುತ್ತೆ. ಹಾಗಾಗಿ ಆದಷ್ಟು ಇಲ್ಲ, ನಿನ್ನ ತಾಯಿಯನ್ನು ದ್ವೇಷಿಸಿ ಇನ್ನೇನು ಮಾಡಿ ಪ್ರಯೋಜನ ಇಲ್ಲ. ಆಕೆ ಏನು ಮಾಡಿದ್ದಾಳೆ, ಆಕೆ ಯಾವ ಸುಖದ ಹಿಂದೆ ಹೋದಲು ಅದು ಜೀವನ ಪೂರ್ತಿ ಇಲ್ಲ ಅಂತ ಇವತ್ತು ಆಕೆಗೆ ಅರ್ಥ ಆಗಿದೆ. ಆ್ಯಂಡ್ ಒಂದು ದಿವಸ ಬರುತ್ತೆ ಬೇಡಿ ತಿನ್ನೋ ಪರಿಸ್ಥಿತಿ, ಆಗ ಎಲ್ಲರ ಮೇಲೆ ದಯೆ ಇರಲಿ ತಾಯಿ. ಆದಷ್ಟು ಕೈ ನೀಡಿ ಏನಾದರೂ ಕೊಡುವಂತಳಾಗು, ಆ ಭಗವಂತ ನಿನ್ನನ್ನು ಒಂದು ದಿವಸ ಕಾಪಾಡ್ತಾನೆ. ಯಾರ ಮೇಲೂ ಸಾಧ್ಯವಾದರೆ ಪ್ರೀತಿ ಇಟ್ಕೋ, ದ್ವೇಷವನ್ನಂತೂ ಇಟ್ಕೊಳ್ಬೇಡ. ನೀನೆಷ್ಟೇ ದ್ವೇಷ ಇಟ್ಕೊಂಡು ಏನೇ ಮಾಡಲಿಕ್ಕೆ ಹೋದರೂ ಅದು ಅವರನ್ನು ಸುಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಿನ್ನನ್ನಂತೂ ನೆಮ್ಮದಿ ನಿದ್ದೆ ಕೊಡ್ದಂಗೆ ಸುಡುತ್ತೆ. ದ್ವೇಷ ಮಾಡಲ್ಲ ಸರ್, ನಾನು ಯಾರನ್ನು ಯಾರಂದ್ರೆ ಯಾರನ್ನು ದ್ವೇಷ ಮಾಡಲ್ಲ ಸರ್. ನಾನು ಇವಾಗ ನನಗೆ ಕೆಟ್ಟದ್ದು ಮಾಡಿ ಇನ್ನೊಂದು ಗಳಿಗೆಯಲ್ಲಿ ಬಂದು ಮಾತಾಡ್ತಾರೆ, ನನ್ನ ಮನಸ್ಫೂರ್ತಿಯಾಗಿ ಮಾತಾಡ್ತೀನಿ ಸರ್. ನಾನು ನನಗಂತ ಮನಸ್ಥಿತಿ ಇದೆ ಸರ್, ನನ್ನ ಬಗ್ಗೆ ನಾನೇ ಹೇಳ್ಕೊಂತ ಇದ್ದೀನಿ ಸರ್. ನಾನು ದ್ವೇಷ ಮಾಡಲ್ಲ, ನಾನು ಆದ್ರೆ ಕಣ್ಮುಂದೆ ನಡೀತಿರೋದು ಹಳೇದನ್ನು ಬಿಟ್ಬಿಡ್ತೀನಿ ಸರ್. ನಾನು ಕಣ್ಮುಂದೆ ನಡೀತಿರೋದನ್ನ ನಾನು ಇದು ಮಾಡ್ತೀನಿ ಅಷ್ಟೇ ಸರ್. ನಾನು ಕಣ್ಮುಂದೆ ನಡೀತಿರೋದನ್ನ ನೋಡು, ಅದು ನಿನ್ನ ಬದುಕಿಗೆ. ಈಗ ನಿನ್ ರಸ್ತೆಯಲ್ಲಿ ಹೋಗ್ತಿದೀಯಾ, ಯಾರ್ದೋ ಜಗಳ ನಡೀತಾ ಇದೆ, ಬಟ್ ಕಣ್ಮುಂದೆ ನಡೀತಾ ಇದೆ, ಬಟ್ ಅದು ನನ್ನ ಸಂಬಂಧಿಸಿದ್ದಲ್ಲ, ಹೌದಲ್ವಾ? ಬಟ್ ಇನ್ನೂ ಕೆಲವು ವಿಚಾರಗಳು ನಡೀತಾ ಇದ್ದಾವೆ, ಬಟ್ ಅದು ನನಗೆ ಸಂಬಂಧಿಸಿದ್ದು. ಕಣ್ಮುಂದೆ ನಡೆದಿರೋದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಕೊಡಲಿಕ್ಕಾಗಲ್ಲ, ಅದು ನನ್ನವರೇ ಆಗಿರ್ಬೋದು ಯಾರೇ ಆಗಿರ್ಬೋದು. ಮೊದಲು ನಾನು ವಿಚಾರ ಮಾಡಬೇಕು, ಯಾವುದು ಧರ್ಮ, ಈಗ ನಾನು ಅಲ್ಲಿ ಹೇಗೆ ನಡ್ಕೊಳ್ಬೇಕು. ಈಗ ನಿನ್ನ ಅಕ್ಕನಿಗೆ ಮಕ್ಕಳು ನೋಡ್ಕೊಳೋಕ್ಕಾಗ್ತಿಲ್ಲವೋ ಅಥವಾ ಅವರಿಬ್ಬರು ದುಡಿಬೇಕಾಗಿರೋ ಪರಿಸ್ಥಿತಿ ಇದೆಯೋ? ನಾನು ಹೇಳೋದಮ್ಮ, ಸಾಧ್ಯ ಭಗವಂತ ನಿನಗೂ ಎಲ್ಲವನ್ನು ಕೊಟ್ಟಿದ್ದಾನೆ ಅಂದಮೇಲೆ ಈಗಲೂ ನಾನು ಅವರನ್ನು ಇನ್ನೇನು ಯೋಚನೆ ಮಾಡಿ ಏನಾಗಬೇಕು? ಅವ್ರು ಚೆನ್ನಾಗಿರಲಿ ಅಂತಲೇ ಹಾರೈಸು, ನೀನು ಚೆನ್ನಾಗಿರ್ತೀಯ.
ಯಾಕಂದ್ರೆ ನಿನ್ನ ತಾಯಿ ಬಿಟ್ಲು ಅಂತ ಏನು ನಿನ್ನನ್ನು ಭಾವಿಗೆ ತಳ್ಳಿಲ್ಲ ಅಥವಾ ಭಗವಂತ ಏನೂ ನಾಶ ಮಾಡಿಲ್ಲ. ಯಾ ಅಜ್ಜಿ ಆಶ್ರಯವನ್ನು ಕೊಟ್ಟು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾನೆ ಅಂದರೆ ಇವ್ರು ಯಾರಿಲ್ಲದ್ರು ನೀನು ಇನ್ನೂ ಮುಂದೆ ಹೋಗ್ತೀಯಮ್ಮ. ನೀನು ಒಂದು ಅದನ್ನ ಅರ್ಥ ಮಾಡ್ಕೊ. ನೀನು ಅವರಿಗೆ ಒಳ್ಳೆಯದನ್ನು, ಈಗ ಅವ್ರಿಗೆ ಒಳ್ಳೆಯದು ಬಯಸು ಅಂದರೆ ನೀನೇನು ತಗೊಂಡೋಗಿ ನಿನ್ನ ಮನೇಲಿರೋದೇನೆಲ್ಲ ಕೊಡು ಅಂತ ಅಲ್ಲ. ಬೇಡ ಅವ್ರು ಅಲ್ಲೇ ಇರಲಿ, ಹತ್ರ ಬರೋದಂತೂ ಬೇಡ, ಬಟ್ ಅವಳ್ಳೆ ಚೆನ್ನಾಗಿರಲಪ್ಪ ಅಂತ ಅಂದ್ಕೊಂಡು ಸುಮ್ಮನಿರು. ನೀನು ಹಂಗೆ ಅಂದೆಯಿಂದ ಮಾತ್ರ ಅವ್ರು ಚೆನ್ನಾಗಿರ್ತಾರೆ ಅಂತಲೂ ಅಲ್ಲ, ಅದು ಅವರವ್ರ ಕರ್ಮ, ಬಟ್ ನನ್ನ ಮನಸ್ಸಿಂದ ಹಾರೈಸೋದು ನನ್ನ ಧರ್ಮ. ಯಾಕಂದರೆ ಆಗ ನೀನೂ ಕೂಡ ಕಳಂಕ ಮುಕ್ತಳಾದೆ. ಯಾಕಂದರೆ ಇಲ್ಲಪ್ಪ, ಇವಳು ಆಕೆ ಅವರಿಂದ ಇವ್ರು ಈಕೆಗೆ ತೊಂದರೆ ಆದರೂ ಕೂಡ ಈಕೆ ಅವರಿಗೆ ಒಳ್ಳೆಯದನ್ನೇ ಬಯಸಿದ್ದಾಳೆ ಅನ್ನೋದು ಭಗವಂತನಲ್ಲಿ ಆ ಪುಟದಲ್ಲಿ ದಾಖಲಾದಾಗ ಆ ಭಗವಂತ ನಿನಗೆ ಒಳ್ಳೆಯದನ್ನೇ ಮಾಡ್ತಾನೆ. ಇಷ್ಟು ಮಾತ್ರ ಹೇಳಬಲ್ಲೆ, ಆಸ್ತಿಯ ವಿಚಾರ ಬಂದಾಗ ನಿನ್ನದನ್ನು ನೀನು ತೆಗೆದುಕೊಂಡು ಇತರದ್ದನ್ನು ಅಂದರೆ ನಿನ್ನ ಅಜ್ಜಿಯ ಮಾತು, ಆಕೆಯ ಮೇಲೆ ಅಷ್ಟು ಗೌರವ ಇದ್ದರೆ ಆಕೆಯ ಮಾತನ್ನು ಮಾತ್ರ ನೀನು ಲೆಕ್ಕಕ್ಕಿಟ್ಟುಕೊಳ್ಬೇಕೇ ಹೊರತು ನಿನ್ನ ಅಭಿಪ್ರಾಯವನ್ನು ಅಲ್ಲಿ ತರೋ ಹಾಗಿಲ್ಲ. ಹೌದು ಸರ್, ಅದು ಧರ್ಮ ಅಲ್ಲ. ಅದು ನಾಲ್ಕು ಜನ ಇದ್ದಾಗ ಹೇಳಿದ್ ಮಾತಲ್ಲ ಸರ್, ಅದು ನಾನೊಬ್ಳೆ ಇದ್ದಾಗ ಹೇಳಿದ್ ಮಾತ ಸರ್. ಅದು ಇವತ್ತು ಅವ್ರ ನಾಲ್ಕು ಜನ ಇದ್ದಾಗ ಮಾತಾಡ್ ಸತ್ಯವಾದ ಮಾತಾಗುತ್ತೆ, ನಾನೊಬ್ಳೆ ಇದ್ದಾಗ ಅದು ಸುಳ್ಳು ಮಾತಾಗುತ್ತೆ. ಅಮ್ಮ ತಾಯಿ, ಈಗ ನಾನು ಹೇಳೋದು ಎಲ್ಲ ಸಾಕ್ಷಿಗಳಿಗೂ ಮೀರಿ ಆತ್ಮ ಸಾಕ್ಷಿ ಬಹಳ ದೊಡ್ಡದು. ನಾನು ನೀನ್ ನನ್ನ ಮಾತು ಮೀರಿ ಮುಂದೆ ಹೋಗು, ನಾನು ಬೇಡ ಅನ್ನಲ್ಲ, ಬಟ್ ನನ್ನ ಕಡೆಯಿಂದ ನಾನು ಏನು ಹೇಳಬೇಕು, ಯಾವುದು ಧರ್ಮವೋ ಅದನ್ನೇ ನಿನಗೆ ಹೇಳಿದ್ದೀನಿ. ಎಷ್ಟು ಕೊಡ್ತಾರೆ ಅಷ್ಟು ಕೊಡ್ಲಿ ಅಲ್ಲ, ನೀನು ಅಲ್ಲಿ ಒಬ್ಬಳಾಗಿ ನಿನ್ನದೇನಿದೆಯೋ ಅದು ನೀನು ಸಂಪೂರ್ಣವಾಗಿ ತಗೊಳ್ಬೇಕು. ಅದು ಅವ್ರ ಮೇಲೆ ನಿರ್ಧಾರ ಮಾಡಿ ಬಿಡುವಂಥದ್ದಲ್ಲ. ಆದರೆ ನಿನ್ನ ತಾಯಿಯ ವಿಚಾರ ಬಂದಾಗ ನಿನಗಾದ ಅನುಭವಗಳನ್ನು ನೀನು ಅಲ್ಲಿ ಮುಂದೆ ಇಡ್ಲಿಕ್ಕೆ ಹೋಗಬೇಡ. ಯಾಕಂದ್ರೆ ಅದೊಂದು ಮೀರಿ ಬಂದು ನೀನು ಸ್ವತಂತ್ರವಾಗಿ ಬದುಕನ್ನು ಕಟ್ಕೊಂಡಿರೋಳಲ್ವ ಈಗ. ಬೇಡ ತಾಯಿ, ಮನಸ್ಸಿಂದ ಶುದ್ಧಳಾಗಿದ್ದೀಯ, ಕಷ್ಟಪಟ್ಟು ಬಂದಿದ್ದೀಯ, ಇಲ್ಲಿ ಯಾವುದೋ ಇನ್ಯಾರನ್ನೋ ದೂಷಣೆ ಮಾಡಿ ನಾನು ಕಳಂಕಳಾಗುವುದು ಬೇಡ. ನಿನಗೆ ಒಳ್ಳೆಯದೇ ಆಗಲಿ. ಅಣ್ಣ, ನಿಮ್ಮ ತಾಯಿಗೆ ಸಾಧ್ಯವಾದರೆ ಎಂದು ಆಕೆಗೆ ನಿನ್ನ ಅವಶ್ಯಕತೆ ಇದೆಯೋ ಅಂದು ಆಕೆಗೆ ಒಳ್ಳೆಯದನ್ನು ಏನಾದರೂ ಮಾಡಲಿಕ್ಕಾದರೆ ಮಾಡು. ಅಣ್ಣ ಮಾಡ್ಕೊಂಡು ಬಂದಿದ್ದೀಯ, ಅದರಲ್ಲಿ ನೀನು ಮಹಾನ್ ತಾಯಿ ಹೌದು, ಆದರೆ ಚಿಕ್ಕ ಪುಟ್ಟದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡ. ಆಕೆನೂ ಒಂದಿವಸ ಹೊರಡ್ತಾಳೆ, ನೀನೂ ಒಂದಿವಸ ಹೊರಡ್ತೀಯ, ಪರವಾಗಿಲ್ಲ. ಆಕೆ ಅಲ್ಲೇ ಇರಲಿ, ನೀನು ಇಲ್ಲೇ ಇರು, ನಿನ್ನ ಸಂಸಾರದ ಕಡೆ ಗಮನ ಕೊಡು, ನಿನ್ನ ಮಕ್ಕಳು ನಿನ್ನ ಗಂಡ ಆ ಕಡೆ ಗಮನ ಕೊಡು, ನೀನು ಚೆನ್ನಾಗೇ ಇರ್ತೀಯ. ಆ್ಯಂಡ್ ಯಾರು ಏನು ಹೇಳಿದ್ರು ನೀನು ಕೇಳೋಕೆ ಹೋಗಬೇಡ. ನಿನ್ನ ಮಕ್ಕಳು ನಿನ್ನ ಸಂಸಾರ ಚೆನ್ನಾಗಿರಬೇಕಂದ್ರೆ ನನ್ನಿಂದ ನನ್ನ ವೈಯಕ್ತಿಕ ದ್ವೇಷವನ್ನು ಇಟ್ಕೊಂಡು ಇನ್ನೊಬ್ಬರಿಗೆ ಸೇರಬೇಕಾದ್ದನ್ನು ನಾನು ಕೊಡದೆ ಹೋದರೆ ನನ್ನದೇನೋ ಸಾಧನೆ ಮಾಡಲಿಕ್ಕೆ ಹೋಗಿ ಅವರದ್ದನ್ನು ನಾನು ಕಿತ್ಕೊಳ್ಳೋದ್ರಿಂದ ನನಗೆ ಒಳ್ಳೇದಾಗಲ್ಲ. ನಾನು ಹೇಳ್ತೀನಿ, ನಿನ್ನ ತಾಯಿಯ ವಿಚಾರದಲ್ಲಿ ಈಗ ಅತ್ಯಂತ ಪ್ರೀತಿಯಿಂದ ನೆಡ್ಕೋ. ನೀನು ಒಂದು ದಿವಸ ಎಂದೋ ಒಂದು ದಿವಸ ಬಿದ್ದಾಗ ನಿನ್ನ ಮಕ್ಕಳು ನಿನ್ನನ್ನು ಖಂಡಿತ ಚೆನ್ನಾಗಿ ನೋಡ್ಕೊಳ್ತಾರೆ. ಹೌದಮ್ಮ, ನಮ್ಮ ಕಡೆಯಿಂದ ನಾವೆಲ್ಲ ರೀತಿಯಲ್ಲೂ ಸರಿ ಇರಬಹುದು, ಗೊತ್ತಿಲ್ಲ. ಕಾಲ ಯಾವಾಗ ನಾವು ಕಷ್ಟಕ್ಕೆ ಸಿಲುಕೋಕೆ ಎರಡು ಕಾರಣ ಇರುತ್ತಂತಮ್ಮ. ಒಂದು, ಇಲ್ಲಿ ಮಾಡಿದ ಒಂದಷ್ಟು ಎಡವಟ್ಟುಗಳಿಂದ ಸಿಗಾಕೊಳ್ತೀವಿ. ಇನ್ನೊಂದು, ಯಾವುದೋ ಹಳೆಯ ಜನ್ಮದ್ದು ನಾವು ಅಂದರೆ ನಾವು ಈ ಜನ್ಮದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ಆದರೂ ಯಾಕಪ್ಪ ನನಗೆ ಒಂದೊತ್ತು ಊಟ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಅವರೆಲ್ಲ ನಮ್ಮ ಹಿರಿಯರು, ನಮ್ಮ ಆಧ್ಯಾತ್ಮ ಪುರುಷರು ಹೇಳ್ತಾರೆ ಇದು ಇಲ್ಲೇದಲ್ಲಪ್ಪ, ಭಾಳ ಹಿಂದಿನದ್ದು. ಅದಕ್ಕೆ ಎಲ್ಲ ಸಮಯದಲ್ಲೂ ಕಷ್ಟದಲ್ಲೂ ಸುಖದಲ್ಲೂ ಇನ್ನೊಬ್ಬರೊಂದಿಗೆ ಗೌರವದಿಂದ ನಡ್ಕೋ. ಎಲ್ಲವೂ ಇದ್ದಾಗ ನೀನು ಅವರಿಂದ ಅವ್ರ ಹತ್ರ ಅಹಂಕಾರದಿಂದ ನಡ್ಕೊಂಡೆ, ಯಾವುದು ಹಳೆಯ ಜನ್ಮದ ಒಂದು ಪಾಪ ನಿನ್ನ ಮೇಲೆ ಇದ್ದಕ್ಕಿದ್ದ ಹಾಗೆ ಬಿತ್ತು, ನಿನಗೆ ಶ್ರೀಮಂತನಾಗಿದ್ದವನು ಇದ್ದಕ್ಕಿದ್ದ ಹಾಗೆ ಅನ್ನ ಇಲ್ಲದ ಸ್ಥಿತಿಗೆ ಬಂದ್ಬಿಟ್ಟೆ. ಆಗ ಜನ ಹೇಳ್ತಾರೆ, ಹೇ ಇಲ್ಲಪ್ಪ, ಎಲ್ಲವೂ ಚೆನ್ನಾಗಿದ್ದಾಗ ಅಹಂಕಾರ ಇಲ್ದಂಗೆ ನಡ್ಕೊಂಡ ಇವನು, ಈಗ ನಾನು ಇವರಿಗೆ ನೆರವಾಗಬೇಕು ಅಂತ ಜನ ನೆರವಾಗ್ತಾರಂತೆ. ಹಾಗಾಗಿ ಚೆನ್ನಾಗಿದ್ದಾಗ ನಾನು ಹಳೆಯದು ಯಾವುದನ್ನು ಶಕ್ತಿ ಇದೆ ಇನ್ನೇನೋ ಇದೆ ಅಂತ ದ್ವೇಷ ಮಾಡ್ಲಿಕ್ಕೆ ಹೋದರೆ ನನಗೆ ಈ ಜನ್ಮದಲ್ಲಿ ನೀನೇನು ಮಾಡಿಲ್ಲ, ಬಟ್ ಯಾವುದು ದುರಾದೃಷ್ಟ ಬಂದು ಬೀದಿಗೆ ಬಂದು ಅಂದಾಗ ಈ ಜಗತ್ತು ನನ್ನ ಬಗ್ಗೆ ಕರುಣೆ ತೋರಿಸ್ಬೇಕು ಅಂದರೆ ಎಲ್ಲ ಸಮಯದಲ್ಲೂ ಇದ್ದಾಗಲೂ ನಾನು ಸ್ವಲ್ಪ ಎಲ್ಲ ಕಳಂಕಗಳನ್ನು ಎಲ್ಲ ಒಳಗಿನ
ಕೋಪ ದ್ವೇಷ ಅಸೂಯೆ ಹಳೆಯ ಚಿಂತನೆಗಳನ್ನು ಬಿಟ್ಟು ಸ್ವಲ್ಪ ಕರುಣೆಯಿಂದ ತುಂಬಿ ಹೋಗೋಣ. ನಿನ್ನ ಮಕ್ಕಳು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾರೆ. ನಿನ್ನ ಪ್ರಶ್ನೆ ಕೇಳಿದ್ದು ಖಂಡಿತ ತಪ್ಪಲ್ಲ ತಾಯಿ, ಆದರೆ ಅದಕ್ಕೊಂದು ಧರ್ಮಯುತವಾದ ಸ್ಪರ್ಶವನ್ನು ಕೊಟ್ಟು ಧರ್ಮಯುತವಾಗಿ ಆಕೆಗೆ ಸಿಗಬೇಕಾದದ್ದನ್ನು ಬಹಳ ಗೌರವದಿಂದ ಕೊಡು. ನಿನಗೆ ಒಳ್ಳೆಯದಾಗಲಿ. ಆ್ಯಂಡ್ ಅದಕ್ಕೂ ಮೀರಿ ನನಗೆ ನಿನ್ನಲ್ಲಿ ಬಹಳ ಇಷ್ಟವಾಗಿದ್ದು ಇಷ್ಟೆಲ್ಲ ಅನುಭವಿಸಿಯೂ ಕೂಡ ಆ್ಯಂಡ್ ಒಬ್ಬ ಒಂದು ಮಟ್ಟಿಗೆ ನಿನ್ನ ಸಂಗಾತಿಯ ಆಯ್ಕೆಯಲ್ಲೂ ಕೂಡ ಎಡವಟ್ಟಾಯಿತು. ಆ್ಯಂಡ್ ಆ ನಂತರವೂ ನೀನು ಅದನ್ನು ಸರಿ ಮಾಡಿಕೊಂಡು ಹೇಗೋ ನಿನ್ನ ಬದುಕನ್ನು ಅತ್ಯಂತ ಅದ್ಭುತವಾಗಿ ನಡೆಸ್ತಾ ಇದೀಯ. ಹೌದು ಸರ್, ನಿಜ ಸರ್, ಇದು ತಪ್ಪು ದಾರಿ ತುಳಿದೆ ಹಾಗೆ. ಹಾಗಾಗಿ ಎಲ್ಲದರಲ್ಲೂ ನಿಮ್ಗೆ ತಂದೆ ಯಾರು ಅಂತಾನೇ ಗೊತ್ತಿಲ್ಲ, ನೀನ್ ಯಾರು ಕೊಟ್ಟಿದ್ಯಾ ಅಂತಾನೇ ಗೊತ್ತಿಲ್ಲ, ತುಂಬಾ ಅವಮಾನ ಮಾಡಿದ್ದಾರೆ ಸರ್. ಇದನ್ನೆಲ್ಲ ಸಹಿಸಿ ಬದುಕಿದ್ದೀನಿ ಸರ್ ನಾನು. ಎಲ್ಲಿ ತಾಯಿ, ನಾನು ನಿನ್ನ ಶುರುವಿನ ಮಾತಲ್ಲೇ ನಾನು ಅದನ್ನು ಅರ್ಥ ಮಾಡಿಕೊಂಡೆ. ಆ ಕಾರಣಕ್ಕೆ ಕರ್ಣನ ಉದಾಹರಣೆಯನ್ನು ನಾನು ನಿನಗೆ ಕೊಟ್ಟೆ. ಆತನಿಗೂ ಕೂಡ ನಿನ್ನ ತಂದೆ ಯಾರು, ನೀನೊಬ್ಬ ಸೂತ ಪುತ್ರ, ನೀನು ತಾಯಿ ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಅವನಿಗೆ ಒಬ್ಬ ಮಹಾತ್ಮನಾದರೂ, ಅವನೊಬ್ಬ ಅದ್ಭುತವಾದ ಕ್ಷತ್ರಿಯನಾದರೂ ಅವನಿಗೆ ಗೌರವಗಳೇ ಸಿಗ್ತಿರ್ಲಿಲ್ಲ. ಹಾಗಾಗಿ ಅವನೇನು ಮಾಡ್ದ, ಓ ಈ ಜಗತ್ತು ನನ್ನ ಬೇಕು ಬೇಡಗಳಿಗೆ ಸ್ಪಂದಿಸ್ತಾ ಇಲ್ಲ, ಈ ಜಗತ್ತು ನನಗೆ ಗೌರವ ಕೊಡ್ತಿಲ್ಲ ಅಂದುಕೊಂಡು ಆ ದ್ವೇಷವನ್ನು ಇಟ್ಟುಕೊಂಡು ಸಮಾಜವನ್ನು ನಾಶ ಮಾಡೋ ಕೆಲಸ ಮಾಡಿಬಿಟ್ಟ, ಕೌರವರ ಜೊತೆ ಸೇರಿಕೊಂಡ್ಬಿಟ್ಟ. ಅದೇ ಅವನ ನಾಶಕ್ಕೆ ಕಾರಣ ಆಯಿತು. ಹಾಗಾಗಿ ನಿಮಗಾದ ಅವಮಾನಗಳನ್ನೇ ಲೆಕ್ಕಕ್ಕೆ ಇಟ್ಕೊಂಡು ನಾನು ಅದನ್ನು ಸೇಡು ತೀರಿಸ್ಕೊಳ್ತೀನಿ ಅಂತ ಹೊಂಟ್ರೆ ಅದು ಜೀವನ ಅಲ್ಲ. ಆದರೆ ಅದನ್ನೇ ಛಲವಾಗಿ ತೊಗೊಂಡು ಇವತ್ತು ಬೆಳೆದು ನಿಂತಿದೆಯಲ್ಲ, ಇದು ಜೀವನ. ಅರ್ಥ ಆಯ್ತಲ್ವಾ? ಹಾಗಾಗಿ ದ್ವೇಷ, ಕೋಪ, ಭಯ ಇದ್ಯಾವುದೂ ಉತ್ತಮ ಬದುಕನ್ನು ನಮಗೆ ಕೊಡೋದಿಲ್ಲ. ತಾಯಿಯನ್ನು ತಾಯಿಯಾಗಿಯೇ ನೋಡು, ಬೇರೆ ರೀತಿಯಲ್ಲಿ ನೋಡಬೇಡ. ಆಕೆ ಆ ರೀತಿಯೆಲ್ಲ ನಮ್ಮನ್ನು ನಡೆಸ್ಕೊಂಡಿದ್ದಕ್ಕೆ ತಾನೇ ಈ ಮಟ್ಟಿನ ಛಲ ಬಂದು ಇವತ್ತು ಈ ಮಟ್ಟಿನ ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು. ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಕೊಳ್ಳದೆ ಹೋದರೂ ಏನು ಬಂದರೂ ನಾನು ಎದುರಿಸ್ತೀನಪ್ಪ ಅನ್ನೋ ಛಲ ಬಂದಿದ್ದು ಕೂಡ ಅವರೆಲ್ಲರೂ ಮಾಡಿದ ಅವಮಾನದಿಂದಲೇ ಅಲ್ವಾ? ಅದಕ್ಕೆ ಪ್ರತಿಯೊಬ್ಬರನ್ನು ನಮ್ಮ ಪದ್ಧತಿ ಸಂಪ್ರದಾಯದಲ್ಲಿ ಗುರು ಅಂತ ಕರೆದ್ರು, ಶತ್ರುಗಳನ್ನು ಗುರು ಅಂತ ಕರೆದಂತಹ ಸಂಪ್ರದಾಯ ನಮ್ಮದು. ಯಾಕಂದರೆ ಅವರು ಮಾಡಿದ ಅವಮಾನಗಳು, ನಿಂದನೆಗಳು ನಮ್ಮಲ್ಲೊಂದು ಛಲವನ್ನು ಹುಟ್ಟಿಸ್ತು. ಅವ್ರ ಮುಂದೆ ಬದುಕಬೇಕಪ್ಪ ಅಂತ ಅನಿಸ್ಲಿಕ್ಕೆ ಕಾರಣ ಆಯಿತು ಅಂದರೆ ಅವರು ಬೈದಂತಹ, ಅವಮಾನ ಮಾಡಿದಂತಹ ವಿಚಾರಗಳು. ಆಗ ಈ ಸಮಯದಲ್ಲಿ ನಿನ್ನ ಅಕ್ಕನ ಬಗ್ಗೆ ಆಗಲಿ, ತಾಯಿಯ ಬಗ್ಗೆ ಆಗಲಿ ಯಾವುದೇ ರೀತಿಯ ಕಲ್ಮಶವನ್ನು ನೀನು ಇಟ್ಕೊಳ್ಬೇಡ. ನಿನ್ನ ಸಂಸಾರ, ನಿನ್ನ ಗಂಡ, ನಿನ್ನ ಮಕ್ಕಳು ನಿನ್ನದೇ ಹಾಸ್ಕೋ ಒದ್ಕೋ ಅನ್ನೋಷ್ಟು ಇರಬೇಕಾದ್ರೆ ಯಾವುದೋ ಹಳೆಯದಲ್ಲಿ ಅಯ್ಯೋ ನನ್ನನ್ನು ಹಿಂಗೆ ನೋಡಿಕೊಳ್ಳಿಲ್ಲ, ಬೇಡ, ಅದು ಮುಗಿದು ಹೋಯಿತು. ಅದನ್ನು ದಾಟಿ ಬಂದಿರೋಳಾಗಿದ್ದರಿಂದ ಸುಮ್ಮನೆ ಹಿಂದೆ ನೋಡಿ ಒಂದು ಛಲವನ್ನು ಹುಟ್ಟಿಸ್ಕೊ, ಓಹ್ ನನಗಲ್ಲ ಅವಮಾನ ಆಯಿತು, ಛಲವನ್ನು ಹುಟ್ಟಿಸ್ಕೊ. ಅದನ್ನು ಬಿಟ್ಟು ಅಲ್ಲೇ ಹೋಗಿ ಕೊರಗೋದು ಒಳ್ಳೆಯದಲ್ಲ. ಆಸ್ತಿಯ ವಿಚಾರದಲ್ಲಿ ನಿನ್ನ ಅಜ್ಜಿಯ ಮಾತಿನಂತೆ ನಡುಕು. ಭಗವಂತ ನಿನಗೆ ಒಳ್ಳೆಯದು ಮಾಡಲಿ. ನಿನ್ನ ಸಂಸಾರ, ನಿನ್ನ ಗಂಡ ಹೆಂಡತಿ, ನಿನ್ನ ಮಕ್ಕಳು, ನೀವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಬೇಕಂದರೆ ಈಗ ನಿನ್ನ ತಾಯಿಯನ್ನು ಗೌರವದಿಂದ ಕಾಣು. ಆಕೆ ಮಾಡಿರೋ ಕೆಟ್ಟ ವಿಚಾರಗಳೇನಿದ್ದಾವೆ ಅದು ಆಕೆ ಅನುಭವಿಸ್ಕೊಳ್ಳಿ. ಆದರೆ ನೀವು, ಯಾಕಂದರೆ ಒಬ್ಬ ತಾಯಿ ಇಲ್ಲದೆ ಹೋದರೆ ಹೇಗೆ ನಿನ್ನ ಜನನ? ಅಂದರೆ ನನ್ನ ಮೂಲಭೂತ ವಿಚಾರವೇ ಅದು. ನನಗೆ ದ್ವೇಷ ಮಾಡಲಿಕ್ಕೆ ಸಾವಿರ ಕಾರಣ ಇರ್ಬೋದು, ಬಟ್ ಆ ಕಾರಣಕ್ಕಾದರೂ ನನ್ನ ಗೌರವ ಕೊಡ್ಬೋದಲ್ವಾ? ಹೌದು, ನೀನು ಕೊಡ್ತಾ ಇದೀಯ ನಿಜ, ಬಟ್ ಆ ನಡುವೆಯು ಹೆಂಗೆ ಅಂದರೆ ಊಟಕ್ಕೆ ಇಕ್ಬಿಟ್ಟು ಬೈಬಾರ್ದು. ಬೈಯಂಗಿದ್ರೆ ಆಚೆನೇ ಬೈದು ಓಡಿಸೋಣ, ಬಟ್ ಊಟಕ್ಕೆ ಇಕ್ಬಿಟ್ಟು ಗೌರವ ಕೊಟ್ಬಿಟ್ಟು ಯಾಕೆ ಬೈಬೇಕು? ಅಥವಾ ಊಟಕ್ಕೆ ಕೊಟ್ಬಿಟ್ಟು ಯಾಕೆ ಕೆಟ್ಟವಳಾಗ್ಬೇಕು ನಾನು? ಯಾಕಂದ್ರೆ ಯಾರ್ದೋ ಮನೆಗೆ ಭವತೀ ಭಿಕ್ಷಾನ್ ದೇಹಿ ಅಂತ ಒಬ್ಬ ಸನ್ಯಾಸಿ ಹೋಗ್ತಾನೆ, ಏ ಒಗಯ್ಯ ದುಡ್ಡು ತಿನ್ನು ಒಗಯ್ಯ ಅಂತ ಯಾರೋ ಹೇಳಿದ್ರು ಅಂದ್ಕೊಳ್ಳೋಣ. ಇನ್ನೊಂದು ಮನೆಗೆ ಬರ್ತಾನೆ ಭವತೀ ಭಿಕ್ಷಾನ್ ದೇಹಿ ಅಂತಾನೆ, ಪಾಪ ಅವ್ರು ಒಳಗೆ ಕಳೆದು ಊಟ ಇಟ್ಟು ಕಡೆಯಲ್ಲಿ ಹೇಳ್ತಾರೆ, ಅಯ್ಯೋ ಇಷ್ಟೊಂದು ಸರಿಯಾಗಿ ಕೈಕಾಲೆಲ್ಲ ಗಟ್ಟಿದ್ದೇವೆ, ದುಡ್ಡು ತಿನ್ನಕ್ಕೆ ಏನು ಬಂದಿರೋದು ನಿಮಗೆ ಮಲ್ಲಾಗರು ಅಂತ ಕೇಳ್ತಾನೆ. ಅಂದರೆ ಒಬ್ರು ಯಾರೋ ಆಚೆನೇ ಓಡಿಸಿದ್ರು, ಇನ್ನೊಬ್ರು ಯಾರು ಊಟಕ್ಕೆ ಓಡಿಸಿದ್ರು, ಇಬ್ಬರು ಕೆಟ್ಟವರೇ ಆದ್ರಲ್ವಾ? ಈಗ ಯಾರೋ ಒಬ್ಬ ಊಟಕ್ಕಿಕ್ಕದವನು ಪುಣ್ಯ ಹಂಗೆ ಕಳಿಸಿದ್ರೆ ಅವನು ಸನ್ಯಾಸಿಯ ದೃಷ್ಟಿಯಲ್ಲಿ ಒಂದು ಒಳ್ಳೆ ಆಶೀರ್ವಾದ ಸಿಗ್ತಿತ್ತು, ಒಳ್ಳೆಯವನಾಗ್ತಿದ್ದ, ಬಟ್ ಊಟಕ್ಕಿಕ್ಕಿಬಿಟ್ಟು ಯಾಕೆ ಬೈದು ಕೆಟ್ಟವನಾಗಬೇಕು ಅಂತೆ? ನೀನು ಆಕೆಗೆ ಏನು ಬೇಕೋ ನಿನ್ನ ಕೈಲಾದಷ್ಟು ಮಾಡ್ತಾ ಇದೀಯ, ಅದಾದಮೇಲೂ ಯಾಕೆ ಕೆಟ್ಟವಳಾಗಬೇಕಮ್ಮ? ನಾನು ಜಗತ್ತಿನ ದೃಷ್ಟಿಯಲ್ಲಿ ನೀನೇನು, ನಿನ್ನ ಗಂಡ ನೀವು ಏನು ಒಳ್ಳೇದು ಮಾಡ್ತಾ ಇದ್ದೀರಾ
ಅದನ್ನು ನೋಡುತ್ತೋ ಇಲ್ವೋ, ಬಟ್ ನೀನು ನಿನ್ನ ಅಜ್ಜಿ ಹೇಳ್ದಂಗೆ ಅಥವಾ ನೀನು ನಿನ್ನ ತಾಯಿ ನೋಡ್ಕೊಳ್ಳಿಲ್ಲ ಅನ್ನೋದೇ ದೊಡ್ಡದಾಗಿ ಕಾಣುತ್ತೆ ಮುಂದೊಂದು ದಿವಸ. ಮತ್ತು ನಿನ್ನ ಮಕ್ಕಳು ಮುಂದೊಂದು ದಿವಸ ಹೇಳ್ತಾರೆ ಅವ್ರಿಗೆ ಅಜ್ಜಿ ಬಗ್ಗೆ ಗೊತ್ತಿಲ್ಲ, ಬಟ್ ಅಜ್ಜಿಯನ್ನು ನೀನು ಹಿಂಗೆ ಮಾಡಿದೆ ಅಂತ ಒಬ್ಬ ಮಗನ ಬಾಯಲ್ಲಾದರೂ ಬಂದೇ ಬರುತ್ತೆ. ಅದು ನೀನು ಹೇಳ್ಕೊಡದೆ ಹೋದರೂ ಯಾರು ಹೇಳ್ಕೊಡ್ಬೇಕು ಅವ್ರು ಸರಿಯಾಗಿ ಹೇಳ್ಕೊಡ್ತಾರೆ. ಹಾಗೆ ನನ್ನ ಕಡೆಯಿಂದ ನಾನು ಸಂಪೂರ್ಣವಾಗಿ ನನ್ನ ಧರ್ಮ ನಾನು ಮಾಡಿಬಿಡೋಣ ಬಿಡಿ. ಒಳ್ಳೆಯದಾಗಲಿ ತಾಯಿ, ನಿನ್ನನ್ನು ಭಗವಂತ ಚೆನ್ನಾಗೇ ಇಟ್ಟಿದ್ದಾನೆ. ನಾಲ್ಕು ಜನಕ್ಕೆ ನಿನ್ನ ತಾಯಿ ಅಂತ ಅಷ್ಟೇ ಇಲ್ಲ, ನನಗನ್ಸುತ್ತೆ ನಿನ್ನಲ್ಲಿ ಆ ಹೃದಯವಂತಿಕೆ ಇದೆ, ನೀನು ಅದಕ್ಕೆ ದೊಡ್ಡವಳಾಗಿದ್ದು ನನ್ನ ಮುಂದೆ. ಭಗವಂತ ನಿನ್ನನ್ನು ಚೆನ್ನಾಗಿಡಲಿ, ತಾಯಿಯ ವಿಚಾರದಲ್ಲಿ ಅದಲ್ಲೇ ಇದೆಯಾ ಅದಲ್ಲೇ ಇರಲಿ, ನಿನ್ನ ಪಾಡಿ ನಿನ್ನ ಸಂಸಾರ ನೋಡಿಕೊಂಡು ಚೆನ್ನಾಗಿರು, ಶುಭವಾಗಲಿ ತಾಯಿ. ಬಹಳ ಸಂತೋಷ. ನೋಡಿ, ಈ ಹೆಣ್ಮಗಳು ಹೇಳಿದಂತಹ ಕತೆ ನನಗೆ ಒಂದ್ಸರಿ ವಿಚಿತ್ರ ಅನಿಸ್ಬಿಡುತ್ತೆ. ಬಹುಶಃ ಅವ್ರ ತಾಯಿ ತನ್ನ ಎರಡು ಮಕ್ಕಳಿದ್ದಾಗಲೂ ಅಜ್ಜಿ ಬಳಿ ಬಿಟ್ಟುಬಿಟ್ಟು ಇನ್ನೊಬ್ಬನ ಯಾರನ್ನೋ ಮದುವೆಯಾಗಿ ಹೋಗಿದ್ದು. ಈಗ ನಾವು ಸ್ವಲ್ಪ ಮೇಲ್ಮುಖವಾಗಿ ನೋಡಿದಾಗ ಹೌದಲ್ಪ, ಆಕೆಗೂ ಅವಳ ಜೀವನ ಮುಖ್ಯ ಅಲ್ವಾ, ಆಕೆಯ ಆಸೆ ಆಕಾಂಕ್ಷೆಗಳನ್ನು ಯಾಕೆ ಬಲಿ ಕೊಡಬೇಕು ಅನಿಸ್ಬೋದು. ಬಟ್ ಮಕ್ಕಳನ್ನು ಅಜ್ಜಿ ಹತ್ರ ಬಿಟ್ಟುಬಿಟ್ಟು ಒಂದು ಮಗಳನ್ನು ಹಾಗೆ ನೋಡೋದು, ಇನ್ನೊಂದು ಮಗಳನ್ನು ಹೀಗೆ ನೋಡೋದು, ಏನದು ಬದುಕು? ಕಾಮ ಮೋಹನೆಗಳಿಗೆ ಬಲಿಯಾದಾಗ ಮನುಷ್ಯ ಸಂಬಂಧಗಳನ್ನೇ ಮರೆತು ಬಿಡ್ತಾನೆ, ನಿಜವಾದ ಧರ್ಮವನ್ನು ಮರೆತು ಬಿಡ್ತಾನೆ ಆತ. ಅಂಡ್ ಅದಾಗಿಯೂ ಆಕೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಕ್ಕಂತಹ ಈ ಹುಡುಗಿ ಇಂಥ ಹೆಣ್ಮಕ್ಳಿರಬೇಕು. ನೋಡಿ, ತಂದೆ ತಾಯಿ ಇಬ್ಬರ ವಿಚಾರವೂ ಇಲ್ಲದೆ ಹೋದಾಗಲೂ, ಯಾರೊಬ್ಬರು ಹಿಂಗೆ ಹೋಗು ಹಿಂಗೆ ಮಾಡು ಅಂತ ಹೇಳೋರು ಇಲ್ಲದೆ ಹೋದಾಗಲೂ, ಕೆಟ್ಟ ದಾರಿಯಲ್ಲಿ ಹೋಗದೇನೆ ಒಳ್ಳೆಯ ದಾರಿಯಲ್ಲಿ ಬಂದಿರೋದು ಈಕೆಯ ಬಹಳ ದೊಡ್ಡ ಸಾಧನೆ. ನಿನ್ನ ಬದುಕು ಚೆನ್ನಾಗಿರಲಮ್ಮ, ದ್ವೇಷ ಮಾಡಬೇಡ. ಮಾಡ್ತಿದೀಯಾ ಅಂತಲೂ ಅಲ್ಲ, ಬಟ್ ಅದೇ ಹೇಳ್ತೀನಲ್ಲ, ಈಕೆ ಯಾಕೆ ಕೆಟ್ಟವನು ಅನ್ಸ್ಕೊಳ್ಬೇಕು? ಕೊಡದೇ ಕೆಟ್ಟವನಿಗಿಂತ ಕೊಟ್ಟು ಕೆಟ್ಟೋ ಕೆಡೋದು ಯಾಕೆ ಕೆಡಬೇಕು? ಕೊಟ್ಟಿರೋದೇ ಉಂಟಂತೆ. ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ ತಾಯಿ.